ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಿಮ್ಮನ್ನೆಲ್ಲರನ್ನೂ ತಂದೆಯ ದೇವರ ನಾಮದಿಂದಲೂ ಯೇಸು ಕ್ರಿಸ್ತ ನಾಮದಿಂದಲೂ ವಂದಿಸ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ದಿನದಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಯೇಸು ಕ್ರಿಸ್ತರ ಒಂದು ಚರಿತ್ರೆಯನ್ನ ನಾವು ಓದುವಂತವರಾಗಿದ್ದೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೀವೆಲ್ಲರೂ ಕೂಡ ಕನ್ನಡದಲ್ಲಿ ಓದುವಂತವರು ಪೇಜ್ ನಂಬರ್ 86, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 72. ನಾವು ಟಾಪಿಕ್ ಬಂದು ನಾವು ನೋಡ್ಬೇಕಾದ್ರೆ ಕರ್ತನ ಆಭರಣ ರತ್ನಗಳನ್ನು ಹುಡುಕಿಕೊಳ್ಳುವುದು, ಈ ಒಂದು ಅಂಶನ ನಾವು ಓದುವಂತವರಾಗಿದ್ದೀವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾರ್ಯಾರು ಓದ್ತೀನಿ ಅನ್ನೋರು ದಯವಿಟ್ಟು ಹ್ಯಾಂಡ್ ರೈಸ್ ನ ಮಾಡ್ಬೇಕಾ ಕೇಳ್ಕೊಂತೀನಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರ, ನಾವು ಕಳೆದ ದಿನನೂ ಕೂಡ ಅಂದ್ರೆ ನಾವು ಹೋದ ತಿಂಗಳು 22ನೇ ತಾರೀಕು ನಾವು ನೋಡ್ಬೇಕಾದ್ರೆ ಅನೇಕ ಅಂಶಗಳನ್ನು ಕೂಡ ನಾವು ನೋಡಿದ್ವಿ. ಅದನ್ನ ನಾವು ರಿವಿಜನ್ ಮಾಡೋಣ. ಸೊ ನಾವು ಲಾಸ್ಟ್ ಟೈಮ್ ಯಾವ ಯಾವ ಪಾಯಿಂಟ್ಸ್ ನ ನಾವು ಮೆಡಿಟೇಟ್ ಮಾಡಿದ್ವಿ, ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಅವರು ಯೇಸು ಕ್ರಿಸ್ತರು ಬರ್ತಾರೆ ಅಂತ ಸಾರಲ್ಪಡ್ತಾರೆ, ಅವ್ರು ಹೇಗೆ ಅವ್ರನ್ನ ನಂಬಬೇಕು, ನಾವು ಹೇಗೆ ತಗ್ಗಿಸಲ್ಪಡ್ತೀವಿ, ಆ ವಿಷಯವಾಗಿ ನಾವು ನೋಡಿದ್ವಿ. ಬೇರೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಆಲ್ರೈಟ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕಳೆದ ದಿನ ನಾವು ನೋಡಿರ್ಬೇಕಾದ್ರೆ ನಾವು ಯೇಸು ಕ್ರಿಸ್ತರ ಬರಕ್ಕಿಂತ ಮುಂಚಿತವಾಗಿ ಸ್ನಾನಿಕನಾದ ಯೋಹಾನ ಬರುವಂತ ಒಂದು ವಿಚಾರಗಳನ್ನ ನಾವು ನೋಡಿದ್ವಿ. ಅವರು ಕೂಡ ಏನಾಗಿರ್ತಾರೆ ಅಂತಂದ್ರೆ ಕರ್ತನು ಹುಡುಕುತ್ತಿರುವಂತ ಒಂದು ಆಭರಣ ರತ್ನಗಳಲ್ಲಿ ಅವರು ಕೂಡ ಒಬ್ರು ಅನ್ನೋ ಒಂದು ಅಂಶನ ನಾವು ನೋಡಿದ್ವಿ. ಪ್ರಿಯರೇ, ಅದರಲ್ಲಿ ನಾವು ಕಲಿಬೇಕಾಗಿರುವಂತ ಅಂಶ ಏನಂತ ಅಂದ್ರೆ, ಆ ಜನರೆಲ್ಲರೂ ಕೂಡ ನಿರೀಕ್ಷಿಸಿರುವಂತ ಒಂದು ಯಾರು ಮೆಸ್ಸಿಯ, ಅವರು ಯಾರ ಮುಖಾಂತರದಿಂದ ಬರ್ತಾ ಇದ್ದಾರೆ ಅಂದ್ರೆ ಯಾರು ದಾರಿ ಸಿದ್ಧ ಮಾಡಿದ್ದಾರೆ, ಯಾರ ಮುಖಾಂತರ ಅವ್ರು ಬರ್ತಾ ಇದಾರೆ ಅಂತಂದ್ರೆ ಸ್ನಾನಿಕನಾದಂತ ಯೋಹಾನನು ಅವರು ಮಾರ್ಪಾಟು ಮಾಡಿರುವಂತ ಒಂದು ದಾರಿ ಅಂದ್ರೆ ಪರಲೋಕ ರಾಜ್ಯದ ಒಂದು ಕರಿವಿಕೆಯನ್ನು ಇಡೀ ಎಲ್ಲಾ ಇಸ್ರೇಲ್ಸ್ ಅವ್ರಿಗೆ ಮತ್ತೆ ಎಲ್ಲಾ ಅಲ್ಲಿದ್ದಂತ ಎಲ್ಲಾರು ಕೂಡ ಯಹೂದಿಗಳಿಗೆ ಎಲ್ರಿಗೂ ಕೂಡ ಸಾರಿ ಸಾರಿ ಹೇಳ್ಬೇಕು. ಏನಂತ ಅಂದ್ರೆ ಕರ್ತನ ಆ ದಿನ ಅವ್ರು ನೆಟ್ಟಗ್ ಮಾಡ್ಬೇಕಾಗಿತ್ತು. ಆ ನೆಟ್ಟಗೆ ಅಂತಂದ್ರೆ ಏನರ್ಥ ಅಂತ ನಾವು ನೋಡಿದ್ವಿ. ಅದು ಏನು ನೆಟ್ಟಗೆ ಅಂತಂದ್ರೆ, ಅವರು ಮೊದಲನೇದಾಗಿ ಎಲ್ರಿಗೂ ಕೂಡ ಅವರು ದೇವರ ಬಗ್ಗೆ ತಿಳಿಸಿ ಹೇಳುವಂತ ಒಂದು ಅಂಶನ ಅವ್ರು ಮಾಡಿದ್ರು. ಅದನ್ನ ಆ ದಾರಿನ ನೆಟ್ಟಗ್ ಮಾಡಾದ್ಮೇಲೆ ಆ ದಾರಿನ ಮಾರ್ಗನ ತೋರಿಸಿದ್ ಯಾರು ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರೇ ನಡೆದು ತೋರಿಸಿದ್ರು ಅನ್ನೋ ಒಂದು ಅಂಶನ ನಾವು ನೋಡಿದ್ವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದು ಯಾವ ತರ ಅಂತಂದ್ರೆ ಯಜ್ಞಕ್ಕೆ ನೇಮಿಸಿದಂತ ಕುರಿ ಆ ಒಂದು ಬಲಿಯ ಮುಖಾಂತರನೇ, ಒಂದು ದ್ವಾರದ ತೆರೆಯ ಮುಖಾಂತರನೇ ನಾವೆಲ್ಲರೂ ಕೂಡ ತಂದೆಯ ದೇವರ ಬಳಿಗೆ ಹೋಗೋದಕ್ಕೆ ಒಂದು ಸಹಾಯವಾಯಿತು ಅನ್ನೋ ಒಂದು ಅಂಶನೂ ಕೂಡ ನೋಡಿದ್ವಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದರಲ್ಲೂ ನಾವ್ ಏನ್ ತಿಳ್ಕೊಂಡ್ವಿ ಅಂದ್ರೆ ಸ್ನಾನಿಕನಾದಂತ ಯೋಹಾನನಲ್ಲಿರುವಂತ ಗುಣಗಳನ್ನ ನಾವು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿ ಅಳವಡಿಸ್ಕೋಬೇಕಾಗಿದೆ ಅನ್ನೋ ಒಂದು ಅಂಶನೂ ಕೂಡ ನಾವು ಕಲ್ತ್ವಿ. ಅದು ಅಲ್ದಂತೆ ಹೊಸ ಸೃಷ್ಟಿಗೆ ಇರಬೇಕಾಗಿರುವಂತ ಒಂದು ಲಕ್ಷಣ, ಕಲಿಬೇಕಾಗಿರೋ ಒಂದು ಪಾಠಗಳನ್ನು ಕೂಡ ನಾವು ನೋಡಿದ್ವಿ. ನೋಡಿ, ಹೊಸ ಸೃಷ್ಟಿಗೆ ಎಷ್ಟು ಒಂದು ಒಂದು ಪಾಠ ದೇವ್ರು ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಬಹುಮುಖ್ಯವಾಗಿ ಎಲ್ರೂ ಎಲ್ಲಾ ತರ ವಿಚಾರಗಳನ್ನು ಕೂಡ ಕಲಿಬೇಕು ಹೊಸ ಸೃಷ್ಟಿಗಳು. ಅದರಲ್ಲೂ ಪ್ರಮುಖವಾಗಿ ಅಂತ ನಾವು ನೋಡ್ಬೇಕಾದ್ರೆ ಒಂದು 5 ಪಾಯಿಂಟ್ಗಳನ್ನ ಅಂದ್ರೆ ಈ ಅಪೋಸ್ತಲ್ಸ್ಗಳಲ್ಲಿ ಇದ್ದಂತ ಒಂದು 5 ಅಂಶಗಳನ್ನ ನಮ್ಮಲ್ಲೂ ಕೂಡ ಅಂದ್ರೆ ನಾವೆಲ್ರೂ ಕೂಡ ಏನಾಗಿದ್ವಿ, ಹೊಸ ಸೃಷ್ಟಿಗಳು, ನೂತನ ಸೃಷ್ಟಿಗಳಾಗಿರುವಂತ ನಾವೆಲ್ರೂ ಕೂಡ ನಾವೆಲ್ರೂ ಕೂಡ ಒಂದು ಕರ್ತ ಒಂದು ದೇವರ ಒಂದು ಗರ್ಭದಲ್ಲಿ ಗರ್ಭಗುಡಿಯಲ್ಲಿ ನಾವು ಬಂದಿರೋಂತ ಮಕ್ಕಳಾಗಿರೋದ್ರಿಂದ ನಾವೆಲ್ಲರೂ ಕೂಡ ಬೆಳೀತಾ ಇದೀವಿ, ಇನ್ನು ಬೆಳೀತಾ ಇದೀವಿ, ಬೆಳೆದಿರೋ ಒಂದು ಹಂತಕ್ಕೆ ಹೋಗ್ತಾ ಇದೀವಿ. ಒಂದು ಬೆಳೆದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ ಕ್ಯಾರೆಕ್ಟರ್ಗಳನ್ನೆಲ್ಲ ತೋರಲ್ಪಡ್ತೀವಿ. ಆ ಒಂದು ಹಂತಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಇರ್ಬೇಕಾಗಿರುವಂತ 5 ಗುಣಲಕ್ಷಣಗಳನ್ನ ನಾವು ಕಳೆದ ವಾರ ನಾವು ನೋಡಿದ್ವಿ. ಮೊದಲನೇದೇನು ಅಂತಂದ್ರೆ ದೀನತೆ ಇರ್ಬೇಕು ನಮ್ಮಲ್ಲಿ, ದೀನತೆ ಇರ್ಬೇಕು. ಎರಡನೇದು ಏನಂತಂದ್ರೆ ಕೊಡುವುದು, ಅಂದ್ರೆ ಯಾವ ತರ ಅಂತಂದ್ರೆ ಹೇಗೆ ಸ್ನಾನಿಕನಾದ ಯೋಹಾನನಲ್ಲಿ ಇದ್ದಂತ ಶಿಷ್ಯಂದಿರನ್ನ ಯೇಸು ಸ್ವಾಮಿಗೆ ಸಮರ್ಪಿಸಿದ್ರು, ಹೋಗಿ ಯೇಸು ಸ್ವಾಮಿ ಸಂಗಡ ಹೋಗಿ ಅಂತ ಅನ್ಬಿಟ್ಟು ಹೆಂಗೆ ಕೊಟ್ರು ನೋಡಿ, ಯಾವ್ದೇ ತರ ಸ್ವಾರ್ಥ ಮನೋಭಾವ ಇಲ್ದಂತೆನೆ ಎಷ್ಟು ಸರಳತೆಯಿಂದ ಅವರು ಹೆಂಗೆ ಕಳಿಸ್ಕೊಟ್ರು, ಆ ರೀತಿ ನಾವು ಕೂಡ ಏನಾಗಿರ್ಬೇಕು ಅಂತಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಸತ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಏನೇ ಒಂದು ಅಂಶ ಇದ್ರು ಕೊಡುವಂತ ವಿಚಾರಗಳನ್ನ ನಾವು ತಿಳ್ಕೊಬೇಕು. ಮೂರನೇದ್ ಏನಂತ ಇರ್ಬೇಕು ಅಂತಂದ್ರೆ ಅನ್ಯೋನ್ಯತೆಯನ್ನೇ ನಾವು ಬಳಸ್ಕೋಬೇಕು. ಯಾರಲ್ಲಿ ಅಂದ್ರೆ ಕ್ರೈಸ್ತ ಸಹೋದರಗಳು
ಕ್ರೈಸ್ತ ಸಹೋದರಗಳ ಸಂಗಡ ಸಹೋದರ ಸಹೋದರರುಗಳ ಹತ್ರ ಏನಿರ್ಬೇಕು ಅಂದ್ರೆ ಅನ್ಯೋನ್ಯತೆಯನ್ನ ಪ್ರಮುಖವಾಗಿ ನಾವ್ ಇರ್ಬೇಕು ಅನ್ನೋ ಲಕ್ಷಣನ ನಾವು ನೋಡಿದ್ವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಾಗೇನೆ ನಾವು ನಾಲ್ಕನೇದು ನಾವು ನೋಡ್ಬೇಕಾದ್ರೆ ಉಪಚರಿಸೋದು, ಒಬ್ಬರನ್ನೊಬ್ಬರನ್ನ ನಾವು ಸಹಕರಿಸೋದು, ಅನ್ಯೋನ್ಯಸೋದು, ಒಂದು ರೀತಿಯಲ್ಲಿ ಗೌರವಿಸೋದು, ಉಪಚರಿಸೋದು, ಆ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಐದನೇದೇನು ಅಂತಂದ್ರೆ ಪರಲೋಕದ ವಿಷಯವಾಗಿ ಅಥವಾ ಲೋಕದಲ್ಲಿ ಸಂಭವಿಸುವ ಕಷ್ಟ ಕಾರ್ಪಣ್ಯ ಶೋಧನೆಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲನೂ ಕೂಡ ನಮ್ಮಲ್ಲಿ ಬಂದರೂ ಕೂಡ ಅದನ್ನ ಸಹಿಸ್ಕೊಂಡು ಜಯಿಸ್ಬೇಕು. ಅದೇ ರೀತಿ ಮತ್ತೊಬ್ಬ ಸಹೋದರಿಗೆ ಸಹೋದರಿಗೆ ಬಂತು ಅಂದ್ರು ಕೂಡ ನಾವೆಲ್ಲರೂ ಕೂಡ ನಮ್ಗೆ ಬಂದಿರೋ ತರ ಅವ್ರಿಗೂ ಕೂಡ ಒಂದು ಒಳ್ಳೆ ಸಜೆಷನ್ ಕೊಟ್ಟು ಅವ್ರನ್ನು ಬಿಡುಗಡೆ ಕೊಟ್ಟು ಒಂದು ರಕ್ಷಣೆ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ವಿಚಾರಗಳನ್ನೆಲ್ಲನೂ ಕೂಡ ನಾವು ಕಳೆದ ವಾರ ನಾವು ನೋಡಿದ್ವಿ. ಈ ದಿನ ನಾವೇನ್ ನೋಡೋಣ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಾವು ನೋಡುವಂತ ಅಂಶ ಏನಂದ್ರೆ ನಿನ್ಗೆ ಏನ್ ಬೇಕಾಗಿದೆ ಅನ್ನೋ ಒಂದು ಕೇಳೋ ಒಂದು ಅಂಶ ಇದೆಯಲ್ಲ, ಅದನ್ನ ನಾವು ಕಲ್ತ್ಕೊಳ್ಳೋಂಥವ್ರಾಗಿರೋಣ. ನೋಡಿ ಪ್ರಿಯರೇ, ಈ ಒಂದು ಪ್ಯಾರಾ ಪೇಜ್ ನಂಬರ್ 86 ಇರುತ್ತೆ, ಅದೇ ರೀತಿ ಇಂಗ್ಲಿಷ್ ಅಲ್ಲಿ 72 ಇರುತ್ತೆ. ಮೊದಲನೇದಾಗಿ ಈ ಒಂದು ಪ್ಯಾರಾನ ಸುಧಾ ಸಿಸ್ಟರ್ ಓದ್ಬೇಕಾ ಕೇಳ್ಕೊಂತೇನೆ. ನಿಮಗೆ ಏನು ಬೇಕಾಗಿದೆ, ಈ ಕೇಳುವಿಕೆಯಲ್ಲಿ ವಿಶೇಷವಾದ ಬಲವಿರುವುದು ಹಾಗೂ ಇದನ್ನು ನಮ್ಮ ಕರ್ತನು ಮೊದಲು ತನ್ನ ಜೊತೆಯಲ್ಲಿ ಸೇರ ಬಯಸಿದ ಆ ಇಬ್ಬರ ಈ ಚಿಂತನೆಯನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ಇದನ್ನು ಉಪಯೋಗಿಸುವವರಲ್ಲಿ ಸಂದೇಹವಿಲ್ಲ. ತಮ್ಮನ್ನು ತಾವೇ ಹೇಳಿಕೊಳ್ಳಲು ಮತ್ತು ಈಗಿನ ಕಾಲದ ಸತ್ಯವನ್ನು ತಿಳಿಯುವ ಆಸಕ್ತಿಯುಳ್ಳವರಿಗೆ ಸರಿಯಾದ ಸಮಯದಲ್ಲಿ ಇದನ್ನು ಸಲಹೆಯ ರೂಪದಲ್ಲಿ ಕೇಳಲು ಇದು ಒಂದು ಒಳ್ಳೆಯ ಪ್ರಶ್ನೆ. ನಾವು ಏನನ್ನು ಹುಡುಕುತ್ತಿರುವೆವೋ, ನಾವು ಏನನ್ನು ಎದುರು ನೋಡುತ್ತಿರುವೆವೋ, ಲೋಕವು ಏನನ್ನು ಹುಡುಕುತ್ತಿರುವುದು ಎಂದು ನಮಗೆ ತಿಳಿದಿದೆ. ಅದು ಐಶ್ವರ್ಯ, ಮಾನ, ಕೀರ್ತಿ, ಕಷ್ಟವಿಲ್ಲದಿರುವುದು ಇತ್ಯಾದಿ. ಕರ್ತನ ಕಡೆಗೆ ತಿರುಗಿರುವ ಹಲವರಲ್ಲಿಯೂ ಲೌಕಿಕ ಭಾವವಿರುವುದು ನಿಮಗೆ ತಿಳಿದಿದೆ. ಅವರು ಕರ್ತನ ಶಿಷ್ಯರಾಗಲು ಬಯಸಿದರೂ ಅವರಲ್ಲಿ ಹೆಚ್ಚು ಕಡಿಮೆ ಪ್ರಾಪಂಚಿಕರವಾದ ಆಕಾಂಕ್ಷೆ ನಿರೀಕ್ಷೆಗಳಿದ್ದು ಅವುಗಳನ್ನು ಬೆಳೆಸಿಕೊಂಡು ಅವುಗಳಲ್ಲಿ ಆನಂದಿಸುವರು. ನಾವು ಒಡೆಯನ ಯೇಸುವಿನ ಮಾತುಗಳನ್ನು ನಮ್ಮಲ್ಲಿ ಪ್ರತಿಯೊಬ್ಬನಿಗೂ ಹೇಳಿದ್ದೇಯೇ ಎಂಬುವಂತೆ ಅದಕ್ಕೆ ಲಕ್ಷ್ಯ ಕೊಡಬೇಕಾಗಿರುವುದು ಯುಕ್ತವಾದದ್ದು. ನೀವು ಏನನ್ನು ಹುಡುಕುತ್ತಿರುವಿರಿ, ಇದಕ್ಕೆ ನಮ್ಮ ಒಡೆಯನಿಗೆ ನಮ್ಮ ಹೃದಯದ ಮೂಲಕವಾಗಿಯೂ ನಮ್ಮ ಪ್ರಾರ್ಥನೆಯ ಮೂಲಕವಾಗಿಯೂ ಉತ್ತರಿಸೋಣ. ನಾವು ಉತ್ತರಿಸುವ ಮೊದಲು ಇದು ಸತ್ಯ ಉಳ್ಳದೆಂಬುದನ್ನು ಚೆನ್ನಾಗಿ ವಿವೇಚಿಸು ನೋಡೋಣ. ಏಕೆಂದರೆ ನಾವು ನಿಜವಾಗಿಯೂ ಮೋಸ ಹೋಗಬಾರದು ಬಹುದು. ಆದರೆ ನಾವು ಯಾವತನ ಮುಂದೆ ನಡೆದುಕೊಳ್ಳಬೇಕಾಗಿರುವುದೋ ಆತನಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ನಾವು ಆ ರಾಜ್ಯವನ್ನು ಹುಡುಕುವುದು ಸರಿಯೇ, ಮತ್ತು ದೇವರು ಏರ್ಪಾಡು ಮಾಡಿರುವ ಹಾಗೆ ಇದರ ಜೊತೆಗೆ ವಿಶೇಷವಾದ ಗೌರವ, ಮಹಿಮೆ ಹಾಗೂ ಘನತೆಗಳಿಗಿರುವುದನ್ನು ನಾವು ತಿಳಿಯಬೇಕು. ಈ ವಿಧದಲ್ಲಿ ನಾವು ಪ್ರಭಾವಮಾನ ನಿರ್ಲಯತ್ವವನ್ನು ಹುಡುಕುವರಾಗಿರಬಹುದು. ಆದರೆ ಆ ರಾಜ್ಯವನ್ನು ಈ ರೀತಿಯಲ್ಲಿ ಹುಡುಕುವಾಗ ಇದರ ಜೊತೆಗೆ ನಾವು ನೆನಪಿನಲ್ಲಿ ಇಡಬೇಕಾಗಿದೆಯೇನೆಂದರೆ, ನಾವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಮತ್ತು ಆತನ ನೀತಿಗಾಗಿಯೂ ತವಕ ಪಡುವವರಾಗಿರಬೇಕು ಎಂದು ನಮ್ಮ ಒಡೆಯನು ಬೇರೊಂದು ಸಂದರ್ಭದಲ್ಲಿ ಹೇಳಿದ ಮಾತು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರಿಯರೇ, ನಾವು ನೋಡ್ಬೇಕಾದ್ರೆ ಇದರಲ್ಲಿ ಎಷ್ಟು ಸ್ಪಷ್ಟವಾಗಿ ನಮ್ಗೆ ತಿಳಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೂತನ ಸೃಷ್ಟಿಗಳಾದಂತ ನಮಗೆ ಇರುವಂತ ಒಂದು ಕರ್ತವ್ಯ ಅನುಸಾರವಾಗಿ ನಾವು ನಡಿಬೇಕಾಗಿರುವಂತ ಒಂದು ವಿಚಾರ ಏನಂದ್ರೆ, ಇದೊಂದು ವಾರ್ತೆ ಇದೆಯಲ್ಲ, ನಿನಗೆ ಏನು ಬೇಕಾಗಿದೆ ಅಂತ ಕೇಳೋ ಒಂದು ವಾರ್ತೆ ಏನಾಗಿದೆ ಅಂತಂದ್ರೆ, ತುಂಬಾ ಬಲವಾಗಿರೋದು, ತುಂಬಾ ವಿಶೇಷವಾಗಿರುವಂತ ಒಂದು ಅಂಶ ಇದು. ಏನಂತಂದ್ರೆ ಕರ್ತರು ಏನು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬ ಅವಿಶ್ವಾಸಿಗಳಾದಂತ ಕ್ರೈಸ್ತರುಗಳಿಗೆ ಅಂತಂದ್ರೆ, ಯಾರು ನಾವು ಉದಾಹರಣೆ ತಗೊಂತೀವಿ ಅಂತಂದ್ರೆ ಬ್ಯಾಬಿಲೋನ್ಗೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಬ್ಯಾಬಿಲೋನ್ ಅಲ್ಲಿರುವಂತ ಎಲ್ರು, ಈಗ ನಾವೆಲ್ಲರೂ ಕೂಡ ಬ್ಯಾಬಿಲೋನ್ ಅಲ್ಲಿ ಇದ್ದಾಗ್ಲೂ ಕೂಡ ಏನಾಗಿತ್ತು ಅಂತಂದ್ರೆ, ನಿನ್ಗೆ ಏನ್ ಬೇಕು ಅಂತಂದ್ರೆ, ಏನು ಸತ್ಯಕ್ಕೆ ಅನುಗುಣವಾದಂತ ಒಂದು ಉತ್ತೇಜನ ಬರುವಂತ ಯಾವುದೇ ವಿಧವಾದಂತ ಪಾಠ ನಮ್ಗಲ್ಲಿ ಸಿಗ್ತಾ ಇರೋದಿಲ್ಲ. ಸೊ ಈಗ ನಮ್ಗೆ ಇಲ್ಲಿ ಸಿಗ್ಬೇಕಾಗಿರ್ಬೇಕಾದ್ರೆ, ನಾವ್ ಇದನ್ನ ಕಲ್ತಾದ್ಮೇಲೆ ಒಬ್ರಿಗೆ ನಾವು ಏನಾದ್ರೂ ಒಂದು ಸತ್ಯಕ್ಕೆ ವಿಕ್ನೆಸ್ ನಾವೇನಾದ್ರೂ ಮಾಡಕ್ ಹೋಗ್ತಿವಿ ಅಂದಾಗ್ಲೂ ಕೂಡ, ನಾವು ಅವ್ರಿಗೆ ಏನ್ ಬೇಕು ಅಂತಂದ್ರೆ, ಅವ್ರಿಗೆ ಬಲವಾಗಿರುವಂತ ಒಂದು ಸತ್ಯ ಗಟ್ಟಿಯಾದಂತ ಆಹಾರಗಳನ್ನ ಅವ್ರಿಗೆ ಕೊಡ್ಬೇಕು. ಕೊಡೋದ್ರಿಂದ ಅವ್ರು ಏನಾಗ್ತಾರೆ ಅಂತಂದ್ರೆ, ಅವರು ಇನ್ನು ಹೆಚ್ಚಾಗಿ ಇನ್ನು ವಿಶೇಷವಾಗಿ ಕರ್ತನಲ್ಲಿ ಅವ್ರಿಗೆ ಬೆಳೆಯೋದಕ್ಕೆ ತುಂಬಾ ರೀತಿಯಲ್ಲಿ ಸಹಾಯ ಆಗುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಅಲ್ದಂತೆ ಈಗಿರುವಂತ ಲೋಕದಲ್ಲಿರುವಂತವ್ರು
ಏನಾಗಿದ್ದಾರೆ ಅಂತಂದ್ರೆ, ಈ ಲೋಕದಲ್ಲಿರುವಂತ ಬ್ಯಾಬಿಲೋನ್ ಅಲ್ಲಿ ಇರೋರೆಲ್ಲರೂ ಕೂಡ ಈ ಲೋಕದಲ್ಲಿರುವಂತ ಎಲ್ಲಾ ವಿಧವಾದಂತ ಆಚರಣೆಗಳು ಯಾವ ತರ ಎಲ್ಲಾ ತರ ಕಷ್ಟಗಳು ಬರುತ್ತೆ ಸುಖಗಳು ಬರುತ್ತೆ ಎಲ್ಲಾನು ಕೂಡ ಅನುಭವಿಸಿ ಅವ್ರು ಏನಾಗ್ಬಿಟ್ಟಿರ್ತಾರೆ ಅಂತೆ, ಅವ್ರ ಮನಸ್ಸಿನಲ್ಲೇನೆ ಅವ್ರು ಕುಂದೋಗಿರ್ತಾರೆ. ನಾನ್ ಇರೋದೇ ಇದು ಕರೆಕ್ಟು, ನಾನೀಗ ಪ್ರತಿ ವಾರಕ್ಕೆ ಒಂದ್ಸರಿ ಸಂಡೆಗೆ ಹೋಗೋದು ಕರೆಕ್ಟು, ತಿಂಗಳಿಗೆ ಒಂದ್ಸರಿ ಹತ್ರಲ್ಲಿ ಒಂದ್ ಪಾಲ್ ಕೊಟ್ಬಿಡೋದು ಸಾಕು, ಇದೇ ನಾನ್ ಮಾಡ್ತಾ ಇರೋದು ಸರಿ ಅನ್ನೋ ಒಂದು ವಿಚಾರದಲ್ಲಿ ಅವರು ತಲೆ ತುಂಬ್ಕೊಬಿಟ್ಟಿರುತ್ತೆ ಹೊರತು, ಇದನ್ನ ಬಿಟ್ಟು ಬೇರೆ ರೀತಿ ಸತ್ಯವೇದ ಹೇಳ್ತಾ ಇದೆ ಅನ್ನೋ ಒಂದು ಅಂಶನೇ ಅವರಲ್ಲಿ ಇರೋದಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದನ್ನ ಯಾವ ರೀತಿ ಏನಾಗಿರುತ್ತೆ ಅಂದ್ರೆ, ಪ್ರಾಪಂಚಿಕವಾದಂತ ಎಲ್ಲಾ ವಿಧವಾದಂತ ಚಿಂತೆಗಳು ಅದು ಏನಾಗಿರುತ್ತೆ ಅಂದ್ರೆ, ಸತ್ಯನ ತಿಳ್ಕೊಳ್ಳೋದಕ್ಕೆ ಅವರಲ್ಲಿ ಆಸಕ್ತಿನೇ ಕೊಡದೇ ಇರೋ ರೀತಿಯಲ್ಲಿ ಮಾಡಿರುತ್ತಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಇಂತಹ ಸಂದರ್ಭದಲ್ಲಿ ನಾವುಗಳಾಗಿರುವಂತ ನಾವೆಲ್ಲ ಏನು ನೂತನ ಸೃಷ್ಟಿಗಳಾದಂತ ನಮ್ಮಲ್ಲಿರುವಂತ ಒಂದು ಜವಾಬ್ದಾರಿತನ ಕೆಲಸ ಏನಂತಂದ್ರೆ, ಒಬ್ರಿಗಾದ್ರೂ ಸತ್ಯನ ಸಾರುವಂತ ಒಂದು ವಿಚಾರ ಅದು ಏನಂತಂದ್ರೆ, ನಿನ್ಗೆ ಏನ್ ಬೇಕಾಗಿದೆ, ಯಾವ ತರ ಸತ್ಯ ನಿನ್ ತಿಳ್ಕೊಳಕ್ಕೆ ಆಸಕ್ತಿ ಇದೆ ಅನ್ನೋ ಒಂದು ವಿಚಾರಗಳನ್ನ ಅವ್ರಿಗೆ ಹೇಳಿ ವೀಕ್ನೆಸ್ ಕರೆಕ್ಟ್ ಆಗಿ ನಾವು ಮಾಡೋದೇ ಆದ್ರೆ ಆ ರೀತಿ ಬರೋದಕ್ಕೆ ಸಹಾಯ ಆಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೂ ಕೂಡ ಹಲವಾರು ಜನರು ಕೂಡ ಅನೇಕ ವಿಧವಾದ ರೀತಿಯಲ್ಲಿ ನಿಮ್ಗೆಲ್ರು ಕೂಡ ಏನ್ ಮಾಡಿರ್ತಾರೆ, ಒಬ್ರಲ್ಲ ಒಬ್ರು ವೀಕ್ನೆಸ್ ಮಾಡಿರ್ತಾರೆ, ಒಬ್ರಲ್ಲ ಒಬ್ರು ಸತ್ಯನ ಹೇಳಿರ್ತಾರೆ, ಇದೇ ಸತ್ಯ ಇರ್ಬೋದೇನೋ ಅನ್ನೋ ಒಂದು ಡೌಟ್ ಅಲ್ಲಿ ನೀವು ಬಂದಿರ್ತೀರಾ. ಅದಾದ್ಮೇಲೆ ಇದೇ ಸತ್ಯ ಅನ್ನೋ ಒಂದು ಅಂಶನ ನೀವು ತಿಳ್ಕೊಂಡು ಸತ್ಯದಲ್ಲಿ ನಡೀತಾ ಇರ್ತೀರಾ. ಪ್ರಿಯರೇ ನೋಡಿ, ಈಗ ನೀವು ಲೋಕದಲ್ಲಿ ಇದ್ದಾಗ ಅಂದ್ರೆ ಬ್ಯಾಬಿಲೋನ್ ಅಲ್ಲಿ ಇದ್ದಾಗ್ಲೂ ಇದ್ದಂತ ಒಂದು ಮನಸ್ಥಿತಿ, ಈ ಸತ್ಯದಲ್ಲಿ ಬಂದಂತ ಮನಸ್ಥಿತಿ ಎರಡೂ ಕೂಡ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಆಗಿರುತ್ತೆ. ನೋಡಿ, ಈಗ ಏನಾಗಿರುತ್ತೆ, ದೇವರೊಂದು ಯೋಜನೆಯೇ ಸಂಪೂರ್ಣವಾಗಿ ನೀವು ತಿಳ್ಕೊಂಡಿರ್ತೀರಾ. ಈ ದೇವ್ರು ಯಾಕೆ ನಮ್ಮನ್ನ ಉಂಟು ಮಾಡಿದಾರೆ ಒಂದು ಅಂಶಗಳನ್ನೆಲ್ಲ ತಿಳ್ಕೊಂಡಿರ್ತೀರ. ಯೇಸು ಕ್ರಿಸ್ತರು ಯಾಕೆ ಶಿಲ್ಬೆ ಮರಣ ಹೊಂದ್ರು ಅನ್ನೋ ಒಂದು ವಿಚಾರಗಳನ್ನೆಲ್ಲ ನೀವು ತಿಳ್ಕೊಂಡಿರ್ತೀರ. ಅದೇ ಬ್ಯಾಬಿಲೋನ್ ಅಲ್ಲಿ ಇರೋರ್ಗೆ ಅವ್ರಿಗೇನಾಗಿರುತ್ತೆ ಅಂತಂದ್ರೆ, ಊದಿದ್ದೇ ಊದಿದ್ದು ಎಲ್ಲಾನು ಬರೀ ತಪ್ಪು ಆಗಿರುವಂತ ಒಂದು ಒಳ್ಳೆ ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ, ಎಳೆ ಕೂಸ್ಗೆ ಏನ್ ತಿನ್ನಿಸ್ತಾರ ಆಹಾರ ಆ ರೀತಿ ತಿನ್ಸಿ ತಿನ್ಸಿ ಏನ್ ಮಾಡ್ಬಿಟ್ಟಿರ್ತಾರೆ ಅಂತಂದ್ರೆ, ಎಳೆ ಕೂಸೇ ಮಾಡ್ಬಿಟ್ಟಿರ್ತಾರೆ ಹೊರ್ತು ಬಾಲಕನ ರೀತಿಯಲ್ಲಿ ಅಂದ್ರೆ ಗಟ್ಟಿಯಾದ ಆಹಾರ ತಿನ್ನೋ ಅಂತ ರೀತಿಯಲ್ಲಿ ಬೆಳವಣಿಗೆ ಇಲ್ದೇ ಇರೋ ರೀತಿಯಲ್ಲಿ ಮಾಡಿರ್ತಾರೆ. ಪ್ರಿಯರೇ, ಇಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಅಂತವ್ರನ್ನ ಹುಡುಕಿ ನಾವು ಸತ್ಯನ ಹೇಳೋದು ಬಹು ಮುಖ್ಯವಾಗಿರುತ್ತೆ ಅಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆದ್ರಿಂದ ನಮ್ಗೇನ್ ಉಪಯೋಗ ಅಂತಂದ್ರೆ, ನಾವು ಒಂದು ನಿರ್ಮಲತ್ವವನ್ನ ಪಡ್ಕೊಳ್ಳೋದಕ್ಕೆ ತುಂಬಾ ಒಂದು ರೀತಿಯಲ್ಲಿ ನಡಿಬಹುದು. ಅಂದ್ರೆ ಏನು ಅರ್ಥ ಅಂತಂದ್ರೆ, ಇನ್ನೂ ಹೆಚ್ಚಾಗಿ ಸತ್ಯದಲ್ಲಿ ಬೆಳೆಯೋದಿಕ್ಕೆ ಸಹಾಯ ಆಗುತ್ತೆ. ಇನ್ನು ಹೆಚ್ಚಾಗಿ ನಾವು ಮತ್ತೊಬ್ರಿಗೆ ವೀಕ್ನೆಸ್ ಮಾಡೋದ್ರಿಂದ, ಮತ್ತೊಬ್ರಿಗೆ ನಾವು ಸತ್ಯ ಸಾರೋದ್ರಿಂದ ನಾವು ಕೂಡ ಇನ್ನು ಸತ್ಯದಲ್ಲಿ ಇನ್ನು ದೃಢವಾಗಿ ಬೆಳೆಯೋದಿಕ್ಕೆ ದೇವ್ರು ನಮ್ಮನ್ನ ನಡೆಸ್ತಾರೆ. ಅದೇ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ನೋಡಿ, ನಾವು ಮೊದ್ಲು ಏನ್ ಮಾಡ್ಬೇಕಂದ್ರೆ, ದೇವರ ರಾಜ್ಯಕ್ಕೆ ಮತ್ತು ಆತನ ನೀತಿಗಾಗಿ ತವಕ ಪಡಬೇಕಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಫ್ಯಾಮಿಲಿಗೆ ಆಗ್ಲಿ, ನಾವು ಮಾಡುವಂತ ಒಂದು ಕೆಲಸಕ್ಕೆ ಆಗ್ಲಿ, ನಾವು ತವಕ ಪಡೋದನ್ನ ಬಿಟ್ಟು ನಾವು ಮೊದ್ಲು ಯಾಕೆ ಇದಕ್ಕೆ ಅಂತಂದ್ರೆ, ದೇವರ ರಾಜ್ಯಕ್ಕಾಗಿ. ಅಂದ್ರೆ ದೇವ್ರ ರಾಜ್ಯ ಅಂದ್ರೆ ಏನು, ಯೇಸು ಕ್ರಿಸ್ತ ಸಾವಿರ ವರ್ಷ ಒಂದು ಆಳಳಿಕೆ ಬರ್ಬೇಕು. ಅದು ಬರ್ಬೇಕು ಅಂದ್ರೆ ಏನು, ನಮ್ಮೇಲಿರುವಂತ ಎಲ್ಲ ಜವಾಬ್ದಾರಿತನ ಏನು, ನಾವೆಲ್ರು ಕೂಡ ಏನಾಗಿದ್ದೀವಿ, 144,000 ಸದಸ್ಯರಾಗ್ತೀವಿ ಅಂತ ಅನ್ಬಿಟ್ಟು ನಾವೆಲ್ರು ಕೂಡ ಏನ್ ಮಾಡಿದೀವಿ ಅಂದ್ರೆ, ಒಂದೊಂದು ಟಿಕೆಟ್ ನ ಇಟ್ಕೊಂಡಿದೀವಿ, ಆ ಟಿಕೆಟ್ ನ ಇಟ್ಕೊಂಡಿದೀವಿ, ಇನ್ನು ಒಳಗಡೆ ಹೋಗಿಲ್ಲ, ಎಂಟ್ರಿ ಆಗಿಲ್ಲ. ಅದನ್ನ ಹೋಗ್ಬೇಕಾಗಿರೋ ಅಂಶ ಏನಕ್ಕೆ, ನಮ್ಗಿನ್ನು ನಾವು ಒಳಗಡೆ ಹೋಗಿಲ್ಲ ಅಂತಂದ್ರೆ ಪ್ರಿಯರೇ, ನಮ್ಮಲ್ಲಿ ಇನ್ನೂ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಇನ್ನೂ ಆಗಿಲ್ಲ. ನಾವು ಆ ಒಂದು 144,000 ಸದಸ್ಯರಾಗ್ಬೇಕಾಗಿದ್ರೆ ಅದಕ್ ಬೇಕಾಗಿರುವಂತ ಎಲ್ಲಾ ರೀತಿಯ ಒಂದು ಗುಣಲಕ್ಷಣಗಳೆಲ್ಲಾನು ಕೂಡ ನಮ್ಮಲ್ಲಿ ಇತ್ತು, ಎಲಿಜಿಬಲ್ ಆಗಿದ್ರು ಅಂದ್ರೆ ದೇವ್ರೆ ಆಟೋಮೆಟಿಕ್ ಆಗಿ ನಮ್ನ ಕರ್ಕೊಂತಾರೆ. ಸೊ ಈ ರೀತಿ ನಾನು ಹೇಳೋದು ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಅಲ್ವಾ. ಆ ರೀತಿ ಪ್ರಿಯರೇ, ನಾವು ಆ ರಾಜ್ಯಕ್ಕೋಸ್ಕರ ನಾವು ನಡೆಯೋದೇ ಆದ್ರೆ, ನಮ್ಮಲ್ಲಿ ಒಂದು ಮನೋಭಾವ ರೀತಿಯಲ್ಲಿ ನಾವು ಇದ್ದದ್ದೇ ಆದ್ರೆ ದೇವ್ರು ನಮ್ನ ಕರ್ಕೊಂತಾರೆ. ಸೊ ಅದರಿಂದ ನಾವು ಮಾಡೋದ್ರಿಂದಲೇ ನಾವು ಸತ್ಯದಲ್ಲಿ ಇನ್ನು ಹೆಚ್ಚಾಗಿ ಬೆಳೆಯೋದಕ್ಕೆ ಸಾಧ್ಯ. ಹಾಗೇನೆ ಆತನ ನೀತಿ ಅಂತಂದ್ರೆ ಏನು, ದೇವರ ಒಂದು ಧರ್ಮಶಾಸ್ತ್ರ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಧರ್ಮಶಾಸ್ತ್ರ ಅಂದ್ರೆ ಯೇಸು ಕ್ರಿಸ್ತರು ಕೊಟ್ಟಂತ ಈ ಧರ್ಮಶಾಸ್ತ್ರ. ನಾವು ಫಾಲೋ ಮಾಡ್ಬೇಕಾಗಿರೋದು ಯಾವ್ದು ಹೇಳಿ, ಎಷ್ಟು ಆಜ್ಞೆಗಳನ್ನ ನಾವು ಫಾಲೋ ಮಾಡ್ಬೇಕು? ದೇವರನ್ನ ನಮ್ ಪೂರ್ಣ ಮನಸ್ಸಿನಿಂದ ಪ್ರೀತಿಸ್ಬೇಕು. ಇದ್ರಲ್ಲಿ ನಾವ್ ಎಡಗ್ ಬಿಡ್ತೀವಿ, ಏನ್ ಮಾಡ್ತೀವಿ, ನಾವೆಲ್ರೂ ಕೂಡ 5 ವರ್ಷ 10 ವರ್ಷ 15 ವರ್ಷದಿಂದನು ಕೂಡ ಬ್ಯಾಬಿಲೋನ್ ಇದ್ದರಿಂದ ಯೇಸು ಸ್ವಾಮಿನೇ ನಾವು ಸಂಪೂರ್ಣ ನಾವು ಭರವಸೆಯಲ್ಲಿ ಇಟ್ಬಿಟ್ಟಿರ್ತೀವಿ. ಒಳ್ಳೇದು, ನಾನು ಅದ್ರ ಬಗ್ಗೆ ನಾನೇನು ಮಾತಾಡ್ತಿಲ್ಲ. ಸತ್ಯವೇದ ಏನ್ ಹೇಳುತ್ತೆ ಅಂದ್ರೆ,
ದೇವರನ್ನ ಸಂಪೂರ್ಣವಾಗಿ ಅಂದ್ರೆ ನಾವು ಕಾಣದೇ ಇರುವಂತ ಒಂದು ದೇವರಾಗಿರುವಂತ ನಮ್ಮ ಎಲ್ಲರಿಗೂ ಕೂಡ ವಿಮೋಚನೆಯನ್ನು ದಯಪಾಲಿಸಿರುವಂತ ಯಹೋವ ದೇವರನ್ನ ನಾವು ನಂಬೋದ್ರಲ್ಲಿ ನಾವು ಎಲ್ಲರೂ ಏನಾಗಿರ್ಬೇಕು ಅಂತಂದ್ರೆ ದೃಢವಾಗಿರ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರಿಂದ ಬಂದಂತವ್ರು ಯಾರು ಅಂದ್ರೆ ಅವರ ಮಗ, ಅವರೇ ಯೇಸು ಕ್ರಿಸ್ತರು ಅನ್ನೋ ಒಂದು ಅಂಶನ ನಾವು ಕಂಪ್ಲೀಟ್ ಆಗಿ ನಮ್ಮ ಮೈಂಡ್ ಅಲ್ಲಿ ಇಡ್ಕೋಬೇಕು. ನಾವು ಏನೇ ಒಂದು ಸ್ಟೆಪ್ ತಗೊಂಡ್ರು, ನಾವು ಏನೇ ಒಂದು ಪ್ರಾರ್ಥನೆ ಮಾಡೋದೇ ಆಗ್ಲಿ, ನಾವೇನೇ ಒಂದು ಡಿಸಿಷನ್ ತಗೊಳ್ಳೋದೇ ಆಗ್ಲಿ, ನಾವು ಏನೇ ಒಂದು ಮಾಡಿದ್ರು ಕೂಡ ನಾವು ಮೊದಲನೇ ಸ್ಟೆಪ್ ಯಾರಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕು ಅಂದ್ರೆ ತಂದೆ ಆದ ದೇವರಿಗೆ ಕೊಡ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದಾದ್ಮೇಲೆ ಯೇಸು ಕ್ರಿಸ್ತರು ಕೊಡ್ಬೇಕಾಗಿರುತ್ತೆ. ಇದು ಆಲ್ಡರ್ ವೈಸ್. ಸೊ ಇಬ್ರು ಈಕ್ವಲ್, ಇಬ್ರು ಒಂದೇ, ಆದ್ರೆ ಒಂದು ಪ್ರಾಮುಖ್ಯತೆ ಅಂತ ಬಂದಾಗ ಏನ್ ಮಾಡ್ಬೇಕು ಅದಕ್ಕೆ. ಈಗ ನೋಡಿ, ನಾವು ಪ್ರಾಮುಖ್ಯತೆ ಅಂತ ಬಂದಾಗ ಯಾವ್ದಾದ್ರು ಒಂದು ಮನೆಗೆ ನಾವು ವಿಸಿಟ್ ಮಾಡಕ್ಕೆ ಅಂತ ಹೋಗ್ತೀವಿ ಅನ್ಕೊಳ್ಳಿ. ಎಲ್ರು ಕೂಡ ಯೂಶಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ತಂದೆ ಇರ್ತಾರೆ, ಮಗ ಇರ್ತಾರೆ, ಮೊದಲನೇದಾಗ ಯಾರನ್ನ ಮಾತಾಡ್ಸ್ತೀರ ನೀವೆಲ್ಲ ಹೋಗ್ ತಕ್ಷಣ? ಇಲ್ಲ, ಫಸ್ಟ್ ಮಗನ್ನ ಮಾತಾಡ್ಸ್ಬಿಡಿ, ಇಬ್ರು ಮಾತಾಡ್ಸ್ಲೇಬೇಕು. ತಂದೆನೂ ಮಾತಾಡ್ಸ್ಬೇಕು, ಮಗನ್ನೇ ಮಾತಾಡ್ಸ್ಬೇಕು. ಆದ್ರೆ ನಾವ್ ಏನ್ ಮಾಡ್ತೀವಿ, ತಂದೆನ ಮಾತಾಡ್ಸಾದ್ಮೇಲೆ ಮಗುನ ಜಾಸ್ತಿ ಮುದ್ದು ಮಾಡ್ತೀವಿ. ಅದೇ ತರಾನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಗೌರವ ಪ್ರೀತಿ ಒಂದ್ ಒಳ್ಳೆ ರೀತಿ ತೋರ್ಸೋದ್ ಯಾರಿಗೆ ಆಗಿರ್ಬೇಕು, ತಂದೆಗೆ ಅತಿ ಹೆಚ್ಚಾಗಿ ಅವಲಂಬಿಸೋದ್ ಯಾರಿಗೆ ಅಂತಂದ್ರೆ ನಾವು ಯೇಸು ಕ್ರಿಸ್ತರಿಗೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ರೀತಿ ನಾವ್ ಇದ್ರೇನೆ ನಾವೇನಾಗ್ತೀವಿ ಅಂತಂದ್ರೆ ದೇವ್ರ ರಾಜ್ಯಕ್ಕೂ ಮತ್ತೆ ಅವರ ನೀತಿಗೂ ತವಕ ಪಡೋದ್ರಿಂದಲೇ ನಾವು ರಕ್ಷಣೆಗೆ ಹೋಗೋದಕ್ಕೆ ಸಾಧ್ಯ. ಇದನ್ನ ನಮ್ಗೆ ತುಂಬಾ ರೀತಿಯಲ್ಲಿ ಹೇಳ್ಕೊಂಡು ಬರ್ತಾರೆ ನೋಡಿ ಎರಡನೇ ಪ್ಯಾರದಲ್ಲಿ. ಈಗ ಎರಡನೇ ಪ್ಯಾರ ಯಾರು ಓದ್ತೀರಾ? ಅನಿತಾ ಸಿಸ್ಟರ್ ರೀಡ್ ಮಾಡಿ. ನಾವು ನೆನಪಿನಲ್ಲಿಡಬೇಕಾದುದೆಂದರೆ ಆ ರಾಜ್ಯವನ್ನು ಅನೀತಿ ಮಾರ್ಗದಿಂದ ಸೇರಲಾಗದು. ಅನ್ಯಾಯ, ಅಕ್ರಮ, ಸ್ವೇಚ್ಛಾಚಾರ, ಸ್ವಪ್ರತಿಷ್ಠೆ, ಸ್ವಾರ್ಥ, ಇವುಗಳು ಯಾವ ರೂಪದಲ್ಲಿಯೇ ಇರಲಿ, ಇವು ನಮ್ಮನ್ನು ಬೇರೆ ದಿಕ್ಕಿಗೆ ನಡೆಸುವ ಮಾರ್ಗಗಳು. ನಮ್ಮ ಒಡೆಯನು ತನ್ನ ನಡೆನುಡಿಗಳ ದೃಷ್ಟಾಂತಗಳಿಂದ ನಮಗೆ ತೋರಿಸಿಕೊಟ್ಟಿರುವುದೆಂದರೆ ಈಗಿನ ಕಾಲದಲ್ಲಿ ಸದ್ಭಕ್ತರಾಗಿ ಜೀವಿಸಲು ಕೆಲವು ಮಟ್ಟಿನ ಹಿಂಸೆ ವಿರೋಧಗಳನ್ನು ಎದುರಿಸುವುದು ಒಳಗೊಂಡಿರುತ್ತದೆಂಬುದನ್ನು ಮತ್ತು ಲೋಕಸಮ್ಮತಿಯ ವಿಷಯದಲ್ಲಿ ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದನ್ನು ನಾವು ನೆನಪಿನಲ್ಲಿಡಬೇಕಾಗುವುದು. ಆದುದರಿಂದ ಆ ರಾಜ್ಯವನ್ನು ಹುಡುಕುತ್ತಿದ್ದೇವೆಂಬುದರ ಅರ್ಥ ನಾವು ತಮ್ಮನ್ನು ನಿರಾಕರಿಸಿಕೊಳ್ಳುವ ಇಕ್ಕಟ್ಟಾದ ಮಾರ್ಗದ ಕಡೆಗೆ ನಡೆಸುವ ಹಾದಿಯಲ್ಲಿರುವೆನ್ನುವುದು. ಇದರ ಅರ್ಥ ಕರ್ತನ ಸೈನ್ಯಕ್ಕೆ ನಮ್ಮ ಹೆಸರು ಬರೆಯಿಸಿಕೊಂಡು ನಾವು ಕ್ರಿಸ್ತನ ಶಿಲುಬೆಯ ಒಳ್ಳೆಯ ಸೈನಿಕರಾಗಿ ಶ್ರಮೆಯನ್ನು ಅನುಭವಿಸಿ ಪಾಪಕ್ಕೆ ವಿರೋಧವಾಗಿ ಹೋರಾಡುವಾಗ ಆತನ ಕಡೆಗಿರುವ ನಮ್ಮ ನಿಷ್ಠೆಯ ದಸೆಯಿಂದ ಲೋಕದ ಶರೀರದ ಮತ್ತು ಶೈತಾನನ ಮೂಲಕವಾದ ವಿರೋಧಗಳು ನಮಗೆ ಎದುರಾಗುವುದೆಂಬ ಪೂರ್ಣ ತಿಳುವಳಿಕೆ ಇರುವುದು. ಯಾರು ಕಪಟ ಸ್ವಾರ್ಥಿಗಳಿಲ್ಲದೆ ಪ್ರಾಮಾಣಿಕತೆ ನಿಷ್ಠೆಗಳ ಮೂಲಕವಾಗಿ ಕರ್ತನನ್ನು ಹುಡುಕುವರೋ ಅವರು ಆತನ ಅನ್ಯೋನ್ಯತೆಯನ್ನು ಹೊಂದಿ ಆತನ ನಿಜವಾದ ಶಿಷ್ಯರಾಗುವರು, ಹಾಗೂ ಕಡೆಯಲ್ಲಿ ಆತನ ರಾಜ್ಯದಲ್ಲಿ ಆತನೊಡನೆ ಸಹ ಬಾಧ್ಯರಾಗುವರು. ಆಯ್ತು ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ನಾವು ಮೊದಲನೇ ಪ್ಯಾರ ನಾವು ನೋಡಿರೋ ರೀತಿಯಲ್ಲೇನೆ ಇದು ಕೂಡ ಏನಾಗಿದೆ ಅಂತಂದ್ರೆ ರಿಲೇಟೆಂಟ್ ಆಗಿದೆ. ಈಗ ನಾವೇನ್ ಮಾಡ್ತೀವಿ, ನಾವು ದೇವ್ರ ರಾಜ್ಯಕ್ಕೆ ನೀತಿಗಾಗಿ ತವಕ ಪಡ್ತೀವಿ. ತವಕ ಪಟ್ಟಿ ನಾವು ಹೋಗ್ಬೇಕಾಗಿರೋ ಯಾವುದಕ್ಕೆ ಅಂತಂದ್ರೆ ಇದೇ ಒಂದು ದೇವ್ರ ರಾಜ್ಯಕ್ಕೆ ನಾವು ಹೋಗ್ಬೇಕು. ಆದ್ರೆ ನಮ್ಮಲ್ಲಿ ಏನಾಗಿರುತ್ತೆ ಅಂತಂದ್ರೆ ನಮಗ್ ಗೊತ್ತಿಲ್ಲದೆ ಇರೋ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರುತ್ತೆ. ಅಂದ್ರೆ ನಮಗ್ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಮ್ಮಲ್ಲೇ ಒಂದು ಡೆವಲಪ್ ಏನಂತ ಅಂದ್ರೆ ಅನೀತಿ ಮಾರ್ಗದಲ್ಲಿ ಬೇಕಂದ್ರು ಏನಾದ್ರು ಹೋಗ್ಬಹುದಾ ಅನ್ನೋ ಒಂದು ಮೈಂಡ್ ನಮ್ಮಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರ, ಅಂದ್ರೆ ಅನೀತಿ ಮಾರ್ಗದಲ್ಲಿ ಅನ್ನೋ ಒಂದು ಆಲೋಚನೆ ಏನಾದ್ರು ನಮ್ಮಲ್ಲಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ನಾವೇನ ದೇವರಾಜ್ಯಕ್ಕೆ ಹೋಗ್ಬೋದಾ? ಅಂದ್ರೆ ಯಾವ ತರ ಮಕ್ಕುವಾಡ ಹಾಕೊಂಡು ನಾಟಕ ಮಾಡಿ ಹೆಂಗಾದ್ರೂ ಮಾಡಿ ದೇವರಾಜ್ಯಕ್ಕೆ ಹೋಗ್ಬೋದಾ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಗಮನಿಸಬೇಕಾಗಿರುವಂತ ಒಂದು ವಿಚಾರ ಏನಂತಂದ್ರೆ ಸಭೆಯಲ್ಲಿ ಬೇಕಾದ್ರೆ ಆ ರೀತಿ ಇರ್ಬೋದು, ಆದ್ರೆ ದೇವ್ರಿಗೆ ಯೇಸು ಕ್ರಿಸ್ತರಿಗೆ ಈ ರೀತಿ ಮಾಡಿ ನಾವು ದೇವರಾಜ್ಯಕ್ಕೆ ಹೋಗೋದಕ್ಕೆ ಅಸಾಧ್ಯವಾದಂತ ರೀತಿ ಒಂದು ಕರ್ತವ್ಯ. ಏನಕ್ಕೆ ಅಂತಂದ್ರೆ ಅಲ್ಲೇ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದಾರೆ ಈ ಮಾರ್ಗಕ್ಕೆ ಹೋಗ್ಬೇಕು ಅಂತಂದ್ರೆ ಪರ್ಫೆಕ್ಟ್ ಆಗಿರ್ಬೇಕು, 100ಕ್ಕೆ 100 ಮಾರ್ಕ್ಸ್ ತಗೊಂಡಿರ್ಲೇಬೇಕು. ಅಂದ್ರೆ ಯಾವ ತರ ಅಂತಂದ್ರೆ ಪರಿಪೂರ್ಣವಾದಂತ ಒಂದು ಕ್ಯಾರೆಕ್ಟರ್ನ ಅವರೇನೆ ಅಂದ್ರೆ ಪರಿಪೂರ್ಣವಾದಂತ ಒಳ್ಳೆ ಗುಣಲಕ್ಷಣಗಳನ್ನ ಅವ್ರು ಹೊಂದ್ಕೊಂಡು ಅವರು ಒಂದು ಕ್ರಿಯಾತ್ಮಕವಾಗಿ ಅಂದ್ರೆ ಕ್ರಿಯೆಗಳಲ್ಲಿ ತೋರಿಸುವಂತವ್ರಾಗಿರ್ಬೇಕು. ಅದು ಬಿಟ್ಟು ಅವ್ರೇನ ಸ್ವಇಚ್ಛೆಯಿಂದ ಅಂದ್ರೆ ಸ್ವಾರ್ಥದಿಂದ ಏನಾದ್ರೂ ಅವರು ರೀತಿಯಲ್ಲಿ ಏನಾದ್ರು ಮಾಡದೇ ಇದ್ರು ಅಂತಂದ್ರೆ
ಅಂತವ್ರು ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಅದರಲ್ಲೂ ಈ ಲೋಕದಲ್ಲಿರುವಂತಹ ರೀತಿಯಲ್ಲಿ ಅಂದ್ರೆ ಯಾರ ತರ ಈ ಲೋಕದಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ರೀತಿಯಲ್ಲಿ ಒಳ್ಳೆ ಡ್ರೆಸ್ ಸೆನ್ಸ್ ಎಲ್ಲ ಮಾಡ್ಕೊಂಡು ಎಲ್ಲಾರ್ಗೂ ಕೂಡ ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಆದ್ರೆ ರಾತ್ರಿ ಹೊತ್ತು ಏನ್ ಮಾಡ್ತಾರೆ, ಅವ್ರು ಮಾಡದೆ ಇರೋ ಎಲ್ಲನೂ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವುಗಳು ಕ್ರೈಸ್ತರುಗಳು ಇರೋದಕ್ಕೆ ಅಸಾಧ್ಯ, ಅದು ಸಾಧ್ಯವಾಗಿರೋದಕ್ಕೆ ಆಗದೇ ಇಲ್ಲ ಅಂತ ಅನ್ಬಿಟ್ಟು ಸ್ಪಷ್ಟವಾಗಿ ನಮ್ಗೆ ಇದ್ರಲ್ಲಿ ಹೇಳ್ತಾ ಇದಾರೆ. ನಾವು ಹೋಗ್ತಾ ಇರೋ ಮಾರ್ಗನೇ ಯಾವುದು ಅಂದ್ರೆ ಇಕ್ಕಟ್ಟಾದ ಮಾರ್ಗ. ಯಾವ ಮಾರ್ಗದಲ್ಲಿ ನಾವು ಹೋಗ್ತಾ ಇದೀವಿ ನಾವೆಲ್ಲರೂ ಕೂಡ? ಈ ಇಕ್ಕಟ್ಟಾದ ಮಾರ್ಗ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದರಲ್ಲಿ ಆರಿಸ್ಕೊಳ್ಳೋದೇ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಜನರನ್ನ ಮಾತ್ರ ದೇವ್ರು ಆರಿಸ್ಕೊಳ್ಳೋದು. ಆ ಕಮ್ಮಿ ಜನರಲ್ಲೇನೆ ದೇವ್ರು ಆಲ್ರೆಡಿ ಏನ್ ಮಾಡಿರ್ತಾರೆ ಅಂದ್ರೆ ಫಿಲ್ಟರ್ ಮಾಡ್ಬಿಟ್ಟಿರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಅಂದ್ರೆ ಈ ಮಾರ್ಗಕ್ಕೆ ಇವರು ಎಲಿಜಿಬಲ್ ಆಗಿದ್ದಾರೋ, ಅಂದ್ರೆ ಯಾವ ತರ ಅಂದ್ರೆ ಇವ್ರ ಅರ್ಹತೆ ಇದೆಯಾ ಅಂತ ಅನ್ಬಿಟ್ಟು ದೇವ್ರೇ ನೋಡಿ ಸೆಲೆಕ್ಟ್ ಮಾಡಿರ್ತಾರೆ. ಸಪೋಸ್ ಕೆಲವರು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅಂದ್ರೆ ಉದಾಹರಣೆ ಈಗ ಹೇಳ್ತೀನಿ ನೋಡಿ, ಒಂದು ಕುಟುಂಬದಲ್ಲಿ 4 ಜನ ಇರ್ತಾರೆ ಅನ್ಕೊಳ್ಳಿ. ಆ 4 ದಲ್ಲಿ 2 ಜನ ಮಾತ್ರ ಸತ್ತಿಗೆ ಬಂದಿರ್ತಾರೆ, ಇನ್ನಿಬ್ರು ಜನ ಮಾತ್ರ ಸತ್ತಿಗೆ ಬಂದಿಲ್ಲ ಅಂದ್ರೆ ಏನರ್ಥ ಅಂದ್ರೆ ಪ್ರಿಯರೇ, ಶಾರ್ಟ್ ಆಗಿ ನಾವು ತಿಳ್ಕೊಂತೀವಿ ಅಂದ್ರೆ ಇವರಲ್ಲಿ ಇರುವಂತ ಒಂದು ಒಳ್ಳೆ ಗುಣಲಕ್ಷಣಗಳು ಅದು ದೇವ್ರಿಗೆ ಮೆಚ್ಚುಗೆ ಆಗಿರೋದ್ರಿಂದ ಈ ಒಂದು ಒಳ್ಳೆ ಗುಣಲಕ್ಷಣಗಳು ದೇವರ ಒಂದು ಸಭೆಯಾಗಿ ಮಾರ್ಪಾಟಾಗೋದಕ್ಕೆ ಇವರಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ದೇವ್ರವ್ರನ್ನ ಆರಿಸ್ಕೊಂತಾರೆ. ಇನ್ನಿಬ್ರಲ್ಲಿ ಇಲ್ಲ ಅಂತಂದ್ರೆ ದೇವ್ರವರು ಲೋಕದ ಅಂತಂದ್ರೆ ನಾವು ನೋಡ್ಬೇಕಾದ್ರೆ ಲೋಕದ ರಕ್ಷಣೆ 4ನೇ ರಕ್ಷಣೆ ಅಂತ ನಾವು ನೋಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರರು. ಅಂದ್ರೆ ಭೂಲೋಕದ ರಕ್ಷಣೆಗೆ ಬರ್ಲಿ ಅಂತ ಅನ್ಬಿಟ್ಟು ದೇವ್ರು ಬಿಡಲ್ಪಡ್ತಾರೆ. ಅಂದ್ರೆ ಇವ್ರನ್ನ ತೋರ್ದಿಲ್ಲ ಅಂತ ಅರ್ಥ ಅಲ್ಲ, ಇವರಲ್ಲಿ ಇಷ್ಟೆಲ್ಲಾ ಕೊಟ್ಟರು ಕೂಡ ಇವರು ಆ ಒಂದು ಒಂದು ಅಂದ್ರೆ ಯಾವ ತರ ಅಂತಂದ್ರೆ ಆ ಒಂದು ಒಳ್ಳೆ ಮನಸ್ಥಿತಿ ಬರಬೇಕಾಗಿರೋ ಒಂದು ಗುಣನೇ ಅವರಲ್ಲಿ ಇಲ್ವಲ್ಲ ಅಂತ ಅನ್ಬಿಟ್ಟು ದೇವ್ರೇ ಏನ್ ಮಾಡಿರ್ತಾರೆ, ಆತನ ಚಿತ್ತ ಇಲ್ಲ, ದೇವ್ರ ಚಿತ್ತ ಇಲ್ಲ ಅಂತ ಅನ್ಬಿಟ್ಟು ಹೇಳ್ತೀವಿ, ಹೌದಲ್ವಾ? ದೇವ್ರ ಚಿತ್ತ ಅಂತ ಅನ್ಬಿಟ್ಟು ನಾವು ಎಲ್ಲಾ ಪ್ರಾರ್ಥನೆಗಳು ಕೂಡ ಮಾಡ್ಬೇಕಾದ್ರೆ ಪ್ರಿಯರೇ, ದೇವ್ರ ಚಿತ್ತ ಇತ್ತು ಅಂದ್ರೆ ಖಂಡಿತವಾಗ್ಲು ಸತ್ಯಕ್ಕೆ ಬರ್ತಾರೆ. ದೇವ್ರ ಚಿತ್ತ ಇಲ್ಲ ಅಂದ್ರೆ ಅವ್ರ ಸತ್ಯದಲ್ಲಿ ಬರಲ್ಲ, ಅವ್ರ ಲೋಕದಲ್ಲೇನೆ ಯೇಸು ದೇವರ ಒಂದು ಕೃಪೆಯಿಂದ ಯೇಸು ಕ್ರಿಸ್ತನ ಒಂದು ರಾಜ್ಯದಲ್ಲಿ ಅವ್ರ ಸತ್ಯನೇ ಕಲಿತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ನಾವು ಕಲಿತೀವಿ, ಬಟ್ ಆಗ ಅವ್ರು ಕಲಿತಾರೆ ಪ್ರಿಯರೇ. ಹಾಗೇನೆ ನಾವ್ ಇದ್ರಲ್ಲಿ ಏನ್ ಅಂಶ ನಾವು ನೋಡ್ತೀವಿ ಅಂತಂದ್ರೆ, ಯೇಸು ಕ್ರಿಸ್ತರ ಒಂದು ಶಿಲುಬೆ ಅಂದ್ರೆ ಏನು ಅಂತಂದ್ರೆ ಕಷ್ಟ ಕಾರ್ಪಣ್ಯಗಳು, ಈ ಲೋಕದಲ್ಲಿ ಬರುವಂತ ಎಲ್ಲಾ ವಿಧವಾದಂತ ಕಷ್ಟಗಳೆಲ್ಲನು ಕೂಡ ನಮ್ಗೆ ಏನಾಗಿದೆ ಅಂತಂದ್ರೆ ಒಂದೊಂದು ಪಾಠವಾಗಿದೆ ಪ್ರಿಯರೇ. ಆ ಪಾಠಗಳನ್ನೆಲ್ಲ ನಾವು ಕಲ್ತಿ ನಾವು ಬರ್ಬೇಕಾಗಿರುತ್ತೆ. ಈ ಪಾಠದಲ್ಲೆಲ್ಲ ಮುಖ್ಯವಾಗಿ ಯಾರು ನಮಗೆ ಬರ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಸೈತಾನನ ಮೂಲಕನೇ ಅನೇಕ ವಿರೋಧಗಳೆಲ್ಲ ಬರುತ್ತೆ. ಇನ್ನು ನಾವು ನೋಡ್ಬೇಕಾದ್ರೆ ದೇವ್ರ ವಿರೋಧನು ಕೂಡ ಅನೇಕ ಶೋಧನೆಗಳನ್ನು ಕೂಡ ಬರುತ್ತೆ. ನಾವೆರಡೂ ಕೂಡ ಸರಿಸಮವಾಗಿ ತಗೊಂಡು ಅದನ್ನ ನಾವು ಜಯಿಸ್ಬೇಕಾಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆಗ್ಲೇ ನಾವ್ ಏನಾಗೋದಕ್ಕೆ ಸಾಧ್ಯ ಅಂತಂದ್ರೆ ನಿಜವಾದ ಶಿಷ್ಯರಾಗೋದಕ್ಕೆ ಸಾಧ್ಯ, ಯೇಸು ಕ್ರಿಸ್ತರ ಒಂದು ಮೊದಲಗಿತ್ತಿ ಆಗೋದಕ್ಕೆ ಸಾಧ್ಯವಾಗಿರುತ್ತೆ ಪ್ರಿಯರೇ. ಆಗ್ಲೇ ನಾವು ದೇವರ ಒಂದು ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀವಿ. ನೋಡಿ ಈಗ 3ನೇ ಪ್ಯಾರ ನಾವು ಓದಿ, ವಿನೋದ ಸಿಸ್ಟರ್ 3ನೇ ಪ್ಯಾರ ಓದಿ ಸಿಸ್ಟರ್, ನೆಕ್ಸ್ಟ್ ಪ್ಯಾರ. ಹಲೋ ಬ್ರದರ್, ನನಗೆ ಹೇಳಿದ್ರು ನೋಡ್ರಿ. ಹಲೋ ಬ್ರದರ್, ಬ್ರದರ್ ಹೇಳಿ ಸಿಸ್ಟರ್. ಈಗ ಕರ್ತ ಇದು ಅದಲ್ರಿ ಕ್ರಿಸ್ತನ ಜೀವಿತ, ಕ್ರಿಸ್ತನ ಜೀವಿತ ಪೇಜ್ ನಂಬರ್ 86 ಓದ್ತೀರಾ? ಆಗುತ್ತಾ? ಎಲ್ಲಿಂದ ಓದ್ಲಿ? ನಾವು ಹಲೋ ಮೊದಲು ಆತನು ಅಂತ ಇದೆ ನೋಡಿ, ನೋಡಿ ಲಾಸ್ಟ್ ಪ್ಯಾರ ಬರುತ್ತೆ ನೋಡಿ, ಮೊದಲು ಆತನು ಅಂತ ಅನ್ಬಿಟ್ಟು ಪ್ರಾರಂಭ ಆಗುತ್ತೆ ಇಡ್ಲಿ ಸಬ್ ಹೆಡ್ಡಿಂಗ್ ಅದು ಓದಿಷ್ಟ. ಮೊದಲು ಆತನು ತನ್ನ ಸ್ವಂತ ಸಹೋದರನನ್ನು ಕಂಡುಕೊಂಡದ್ದು ಯೋಹಾನನ ಮಾತಿನ ಮೂಲಕವಾಗಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರು ಶಿಷ್ಯರಲ್ಲಿ ಸಿಮೋನ್ ಪೇತ್ರನ ತಮ್ಮನಾದ ಆಂದ್ರೆಯನು ಒಬ್ಬನು. ಮೊದಲು ಇವನು ತನ್ನ ಸ್ವಂತ ಅಣ್ಣನನ್ನು ಕಂಡುಕೊಂಡನು. ರಿವೈಸ್ಡ್ ವರ್ಷನ್ ಎಂಬ ಸತ್ಯವೇದ ಭಾಷಾಂತರದ ಪ್ರಕಾರ ಆ ಇಬ್ಬರು ತಮ್ಮ ಸಹೋದರನನ್ನು ಹುಡುಕಿದರು. ಆದರೆ ಆಂದ್ರೆಯನು ಮೊದಲು ತನ್ನ ಸಹೋದರನನ್ನು ಕಂಡುಕೊಂಡನು. ಆಗಲೇ ಕಲ್ಪಿಸಿಕೊಂಡಿರುವಂತೆ ಯೋಹಾನು ಆ ಬೇರೊಬ್ಬ ಶಿಷ್ಯನಾಗಿದ್ದರೆ ಅವನಿಗೆ ಯಾಕೋಬನೆಂಬ ಅಣ್ಣನಿದ್ದಾನೆಂದು ನಮಗೆ ತಿಳಿದಿರುವುದು.
ನಂತರದಲ್ಲಿ ಅವನು ತನ್ನ ಅಣ್ಣನನ್ನು ಕರ್ತನ ಬಳಿಗೆ ಕರೆತಂದನು. ನಾವು ಇಲ್ಲಿ ಒತ್ತಿ ಹೇಳಲು ಬಯಸುವ ವಿಶೇಷ ಅಂಶವೆಂದರೆ ನಮಗೆ ಇಲ್ಲಿ ಅಡಕವಾಗಿರುವ ವಿಶೇಷವಾಗಿ ಪ್ರಶಂಸನೀಯವು ಸೂಕ್ತವೂ ಆದ ಪಾಠವು. ಈ ಶಿಷ್ಯರು ಸತ್ಯದ ವಿಷಯವಾದ ಸೇವೆಯನ್ನು ಆರಂಭಿಸುವಾಗ ಮೊದಲು ತಮ್ಮ ಸ್ವಂತ ಸಹೋದರ ಬಳಿಗೆ ಹೋದ ಸಂಗತಿ ಅವರ ಹೃದಯಗಳಲ್ಲಿ ಸಹೋದರ ಪ್ರೀತಿ ಇತ್ತೆಂಬುದು ಇಲ್ಲಿ ಸೂಚಿತವಾಗುವುದು. ಯೇಸುವಿನ ಶಿಷ್ಯರಾಗಲು ಯೋಗ್ಯರಾಗಿ ಕಂಡುಬರುವಲ್ಲಿ ಇದನ್ನು ನಿರೀಕ್ಷಿಸಬೇಕಾಗುವುದು ನಮಗೆ ಸೂಕ್ತ. ಇವರಿಗೆ ತಮ್ಮ ಸಹೋದರ ಮೇಲೆ ಧರ್ಮದ ವಿಷಯದಲ್ಲಿ ತಮ್ಮ ಪ್ರಭಾವವಿತ್ತೆಂಬುದು ಸೂಚಿತವಾಗಿರುವುದು. ಅವರು ತಮ್ಮ ಗುಣ ನಡತೆ ಹಾಗೂ ನೀತಿಗಳ ವಿಷಯದಲ್ಲಿ ವಿಶೇಷವಾದವರೆಂಬುದು ತಮ್ಮ ಸಂಬಂಧಿಗಳಿಗೆ ತಿಳಿಯದಿದ್ದಲ್ಲಿ ಇದು ಅವರ ವಿಷಯವಾಗಿ ನಿಜವೆನ್ನುವ ಸಂಭವವಿರುತ್ತಿರಲಿಲ್ಲ. ಆದ್ದರಿಂದ ಕರ್ತನ ಜನರಲ್ಲಿ ಯಾರಾದರೂ ಶುಭವಾರ್ತೆಯನ್ನು ತೆಗೆದುಕೊಂಡು ಮೊದಲು ಅನ್ಯರ ಬಳಿಗೆ ಹೋಗುವ ಒತ್ತಾಯವಿರುವುದೆಂದು ಭಾವಿಸಿದಲ್ಲಿ ಇವರು ಯೋಗ್ಯರೆಂದು ಅನ್ಯರು ಎಣಿಸದಿದ್ದಲ್ಲಿ ಇದು ಅವರ ಕಾರ್ಯಗಳಿಗೆ ಅನುಕೂಲಕರವಲ್ಲದ ಸಂಕೇತ. ಆದರೂ ಆರಂಭದಲ್ಲಿ ಈ ಅನುಕೂಲಕರ ಸನ್ನಿವೇಶಗಳು ದೊರೆಯದಿದ್ದಲ್ಲಿ ತಮಗೆ ನಿರುತ್ಸಾಹವಾಯಿತೆಂದು ಅವರು ಭಾವಿಸದಿರಲಿ. ದೇವರಾದುಕೊಂಡವರಲ್ಲಿ ಕುಲೀನರು, ಘನವಂತರು, ಪ್ರಭಾವ ಹೊಂದಿದವರು ಅನೇಕರಿಲ್ಲ. ಆದರೆ ಅವರೆಲ್ಲರೂ ಮುಖ್ಯವಾಗಿ ಗಣನೆಗೆ ಬಾರದವರು ಎಂದು ಭರವಸೆಯಿಂದ ಅಪೋಸ್ತಲರು ಹೇಳಿರುವುದನ್ನು ನೆನೆಯೋಣ. ಸಾಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೋಡ್ಬೇಕಾದ್ರೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲೂ ಕೂಡ, ಈ ಒಂದು ಪ್ಯಾರದಲ್ಲೂ ಕೂಡ ಸ್ಪಷ್ಟವಾಗಿ ನಮ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ. ಸ್ನಾನಿಕನಾದಂತ ಯೋಹಾನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಯೇಸು ಸ್ವಾಮಿನ ನೋಡಿ ಇವರ ಹಿಂದೆ ಹಿಂಬಾಲಿಸಿ ಅಂತ ಅಂದ್ಬಿಟ್ಟು ತನ್ನ ಶಿಷ್ಯಂದಿರನ್ನ ಯೇಸು ಸ್ವಾಮಿ ಸಂಗಡ ಕೊಟ್ರು ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ನೋಡಿ, ಅದರಲ್ಲಿ ಸೀಮೋನನಾದ ಪೇತ್ರನು, ಆಂದ್ರಿಯನು, ಅವರೆಲ್ಲರೂ ಕೂಡ ಏನಾಗ್ತಾರೆ ಅಂತಂದ್ರೆ ಅವ್ರು ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ತಾರೆ. ಅದರಲ್ಲೇ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಪ್ರಥಮವಾಗಿ ತನ್ನ ಸಹೋದರರುಗಳನ್ನ ಅವರೇ ಆರಿಸ್ಕೊಂಡ್ರು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಅಂದ್ರೆ ಇವರು ಕೂಡ ಏನಾಗ್ತಾರೆ, ಯೇಸು ಸ್ವಾಮಿಗೆ ಅಂಗಾಂಗಗಳಾಗಿ ಬರ್ತಾರೆ ಅನ್ನೋ ಒಂದು ಅಂಶಗಳನ್ನ ನಾವು ನೋಡ್ತೀವಿ. ಇದರಲ್ಲಿ ಏನ್ ಮಾಡ್ತಾರೆ ಇವರು ಪ್ರಮುಖವಾಗಿ, ಇವರು ಫಸ್ಟ್ ಇವರು ಸತ್ಯನ ತಿಳ್ಕೊಂತಿದ್ದಂಗೆನೆ, ಅಂದ್ರೆ ಯೇಸು ಸ್ವಾಮಿನ ಹಿಂಬಾಲನೆ ಮಾಡ್ಬೇಕಾದ್ರೇನೆ ಇವ್ರು ಯಾರಿಗೆ ವಿಘ್ನ, ಇವ್ರು ಯಾರು ಸತ್ಯಕ್ಕೆ ಸಾರ್ತಾರೆ ಅಂತಂದ್ರೆ ಇವರ ಜೊತೆಯಲ್ಲಿದ್ದಂತ ಸಹೋದರಗಳು ಯಾರು, ಆಂದ್ರಿಯನು, ಇನ್ನು ಅನೇಕರು ಯಾರ್ಯಾರಾಗಿರ್ತಾರೆ ಅಂತಂದ್ರೆ ಯಾಕೋಬ, ಇವರೆಲ್ಲರೂ ಕೂಡ ಏನಾಗಿರ್ತಾರೆ ಅಂತಂದ್ರೆ ಬ್ಲಡ್ ರಿಲೇಟಿವ್ಸ್ ಅಂತಂದ್ರೆ ಏನಂದ್ರೆ ರಕ್ತ ಸಂಬಂಧಿಕರು, ಅಂದ್ರೆ ಸ್ವಂತ ಅಣ್ಣ ತಮ್ಮದಿರಲ್ಲ, ರಕ್ತ ಸಂಬಂಧಿಕರೇ ಆಗಿರ್ತಾರೆ. ಇವರೆಲ್ಲೂ ಕೂಡ ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಸಂಗಡ ಕರ್ಕೊಂಡು ಬರ್ತಾರೆ. ಯೇಸು ಸಂಗಡ ಅವ್ರನ್ನ ಕರ್ಕೊಬಂದು ಅವರ ಸಂಗಡದಲ್ಲಿ ಬರುವಂತ ಎಲ್ಲಾ ಒಳ್ಳೊಳ್ಳೆ ಉಪದೇಶಗಳನ್ನ, ಸತ್ಯವಾಕ್ಯಗಳನ್ನ, ಪರಲೋಕದ ಒಂದು ರಾಜ್ಯದ ಸುವಾರ್ತೆಗಳನ್ನೆಲ್ಲನೂ ಕೂಡ ಕಲ್ತ್ಕೊಂಡು ಇವ್ರೇನ್ ಮಾಡ್ತಾರೆ, ಇನ್ನು ಹೆಚ್ಚಾಗಿ ಪ್ರಯಾಸ ಪಡ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಶಿಷ್ಯರಾಗೋದಿಕ್ಕೆ ಯೋಗ್ಯ ಒಂದು ಅಂದ್ರೆ ಯೋಗ್ಯತೆಯನ್ನ ಕಂಡ್ಕೊಳ್ಳೋದಕ್ಕೋಸ್ ಅಂದ್ರೆ ಅದರಲ್ಲಿರುವಂತ ಒಂದು ಕ್ಯಾರೆಕ್ಟರ್ಗಳನ್ನ ಅವರಲ್ಲಿ ಏನಾಗಿದ್ರು ಅಂದ್ರೆ ಇವರೆಲ್ಲರೂ ಕೂಡ ಮೊದಲನೇದಾಗಿ ಇವ್ರೇನು ಒಳ್ಳೆ ಮನಸ್ಥಿತಿಯಿಂದ ಅಂದ್ರೆ ಒಳ್ಳೆ ಕುಟುಂಬ, ಇವ್ರು ಒಳ್ಳೆ ಬ್ಯಾಕ್ ಗ್ರೌಂಡ್ ಇಂದ, ಇವ್ರದೆಲ್ಲ ಬ್ಯಾಕ್ ಗ್ರೌಂಡ್ ಏನು ಒಳ್ಳೆ ಬ್ಯಾಕ್ ಗ್ರೌಂಡು, ಒಳ್ಳೆ ಟೀಚಿಂಗ್ ಕೇಳಿ, ಇವರ ತಂದೆ ತಾಯಂದಿರೆಲ್ಲಾನು ಕೂಡ ಒಳ್ಳೊಳ್ಳೆ ಟೀಚಿಂಗ್ ಕೇಳಿ ಇದ್ದು ಬಂದಿರುವಂತ ಬ್ಯಾಕ್ ಗ್ರೌಂಡ್ ಆಗಿತ್ತ ಅಂತಂದ್ರೆ ಇಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವ್ರು ಇದ್ದಿದ್ದು ಯಾವ ತರ ಅಂತಂದ್ರೆ ಸ್ಲಮ್ ಅನ್ನೋ ಅಂದ್ರೆ ಯಾವ ತರ, ಈಗ ನೋಡಿ ನಮ್ಗೆಲ್ರಿಗೂ ಕೂಡ ಸ್ಲಮ್ ಅಂದ್ರೆ ಗೊತ್ತಾಗ್ಬಿಡುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ರೀತಿ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ಆ ಒಂದು ಹಿನ್ನೆಲೆನ ಇಟ್ಕೊಂಡಿರುವಂತ ಶಿಷ್ಯಂದಿರುಗಳೇ ಹೆಚ್ಚಾಗಿದ್ದಿದ್ದು. ಅವರಲ್ಲಿ ಇದ್ದಂತ ಒಂದು ಅನೇಕ ವಿಧವಾದಂತ ಅಂದ್ರೆ ಯಾವ ತರ ಅಂತಂದ್ರೆ ಧರ್ಮಶಾಸ್ತ್ರಕ್ಕೆ ವಿರೋಧವಾದಂತ ಅನೇಕ ವಿಧಾನಗಳೆಲ್ಲನೂ ಕೂಡ ಅವ್ರು ಏನ್ ಮಾಡಿದ್ರು, ಅವ್ರ ಮನಸ್ಸಿನಲ್ಲೇ ಇತ್ತು. ಅದನ್ನೆಲ್ಲ ತೊರೆದು ಅವ್ರೇನ್ ಮಾಡ್ತಾರೆ, ಅವರ ಸಹೋದರಗಳಿಗೆನೆ ಆ ಒಂದು ಸಾಕ್ಷಿಯಾಗಿ ಅವರ ಮಾರ್ಪಾಟಾಗಿ ತೋರಿಸ್ತಾರೆ. ಅಂದ್ರೆ ಅವ್ರ ಒಂದು ಕ್ಯಾರೆಕ್ಟರ್ಗಳನ್ನ ಅವ್ರು ತೋರಿಸೋ ಒಂದು ಪ್ರೀತಿ,
ಒಂದೊಳ್ಳೆ ಗುಣಗಳನ್ನ ಅವರು ಅವ್ರ ಸಹೋದರಗಳಿಗೆ ತೋರಿಸಿ ಆ ಸಹೋದರಗಳು ಕೂಡ ಏನಾಗ್ತಾರೆ ಯೇಸು ಸ್ವಾಮಿನ ಅವರು ಕೂಡ ಹಿಂಬಾಲಿಸೋ ರೀತಿ ಬರ್ತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದರಲ್ಲಿ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಯೇಸು ಸ್ವಾಮಿ ಆರಿಸಿ ತಗೊಂಡಿರುವಂತ ಎಲ್ಲಾ ಶಿಷ್ಯಂದಿರುಗಳೆಲ್ಲನೂ ಕೂಡ ಏನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಲಿಟ್ರೇಚಿ ಅಂದ್ರೆ ಏನರ್ಥ ಅಂತಂದ್ರೆ ಲಿಟ್ರರಿ ಅಂದ್ರೆ ಏನು ಒಳ್ಳೆ ಗುಣಗಳು, ಒಳ್ಳೆ ಒಳ್ಳೆ ರೀತಿಯಲ್ಲಿ ಓದೋದು, ಒಳ್ಳೆ ರೀತಿ ಬರೆಯೋದು, ಒಳ್ಳೆ ಕ್ಯಾರೆಕ್ಟರ್ಗಳನ್ನೆಲ್ಲ ಇಟ್ಕೊಂಡಿರುವಂತ ಒಂದು ಮಕ್ಕಳುಗಳನ್ನ ದೇವ್ರ ಯೇಸು ಸ್ವಾಮಿ ಆರಿಸ್ಕೊಂಡ್ರ ಅಂದ್ರೆ ಇಲ್ಲ ಅವ್ರ ಶಿಷ್ಯಂದರಾಗಿ ಎಲ್ರು ಕೂಡ ಏನಾಗಿದ್ರು ಅಂದ್ರೆ ತುಂಬಾ ಶ್ರಮ ಜೀವಿಗಳು, ತುಂಬಾ ಕಷ್ಟಪಡೋರು, ತುಂಬಾ ಹೊರಟು ಮನಸ್ಸಿರುವಂತವ್ರು, ತುಂಬಾ ಏನಾಗಿತ್ತು ಅಂತಂದ್ರೆ ಕ್ರೂರತನ ಇರುವಂತವ್ರು. ನೋಡಿ ಹೆಂಗೆ ಅಂತಂದ್ರೆ ನೋಡಿ ಪೇತ್ರ ಏನಾಗಿದ್ರು ತುಂಬಾ ಹೊರಟು ದಿಢೀರ್ ಅಂತ ಅನ್ಬಿಟ್ಟು ಎಲ್ಲ ಏನಾದ್ರು ಹೇಳಿದ ತಕ್ಷಣ ದಿಢೀರ್ ಅಂತ ಕೆಲಸ ಮಾಡ್ಬಿಡೋದು. ಆಮೇಲೆ ಇನ್ನು ಕೆಲವು ಶಿಷ್ಯಂದಿರು ನಾವು ನೋಡ್ಬೇಕಾದ್ರೆ ಆಂದ್ರಿಯನ್ನೇ ತಗೊಳ್ಳಿ, ಯಾಕೋಬನೇ ತಗೊಳ್ಳಿ, ಎಷ್ಟೇ ಹೇಳಿದ್ರು ಕೂಡ ಬೇಗನೆ ಕೆಲಸನೇ ಮಾಡೋದಿಲ್ಲ. ಮೊಂಡ ಹೃದಯ ಅಂದ್ರೆ ಏನೇ ಹೇಳಿದ್ರು ಕೂಡ ಬೇಗ ಮಾಡಲ್ಲ. ಒಂದು ಸುಮಾರು ಹೊತ್ತು ಹೇಳಾದ್ಮೇಲೆ ಆ ಕೆಲಸ ಮಾಡೋ ರೀತಿ, ಒಂದು ಆ ರೀತಿ ಮನಸ್ಸಿರೋಂತ ಒಂದು ಶಿಷ್ಯಂದಿರುಗಳನ್ನೆಲ್ಲನೂ ಕೂಡ ಇದ್ರು ಕೂಡ ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂದ್ರೆ ಅವ್ರನ್ನ ತುಂಬಾ ಪ್ರೀತಿ ಮಾಡಿದ್ರು, ತುಂಬಾ ರೀತಿಯಲ್ಲಿ ಅವ್ರನ್ನ ಗೌರವಿಸಿ ಅವ್ರನ್ನ ತುಂಬಾ ರೀತಿಯಲ್ಲಿ ಅವ್ರನ್ನ ಏನ್ ಮಾಡಿದ್ರು ದಂಡಿಸಿದ್ರು. ತುಂಬಾ ಕಡೆ ಅವ್ರನ್ನ ಏನ್ ಮಾಡಿದ್ರು ಅಂತಂದ್ರೆ ಸ್ವಂತವಾಗಿ ಸುವಾರ್ತೆ ಸಾರೋದು ಯಾವ ತರ ಅಂದ್ರೆ ಪರಲೋಕ ರಾಜ್ಯದ ಬಗ್ಗೆ ಕುರಿತಾಗಿರುವಂತ ಒಂದು ವಿಚಾರಗಳನ್ನ ಹೇಳೋದು ಹೇಗೆ, ನೀವೇ ಒಬ್ರೊಬ್ರೇ ಹೋಗಿ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಜೊತೆಯಾಗಿ ಹೋಗಿ ಕಳಿಸಿ ಎಲ್ಲಾನು ಕೂಡ ಸೆಲ್ಫ್ ಎಕ್ಸಾಮಿನೇಷನ್ ಅಂದ್ರೆ ಏನಂತಂದ್ರೆ ಅರ್ಥ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸ್ವಂತವಾಗಿ ಅವರೇ ದೇವ್ರ ಬಗ್ಗೆ ಹೇಳುವಂತ ಒಂದು ವಿಚಾರಗಳನ್ನೆಲ್ಲಾನು ಕೂಡ ಅವ್ರಿಗೆ ಹೇಳ್ಕೊಟ್ರು ಪ್ರಿಯರೇ. ಇನ್ನು ಹೆಚ್ಚಾಗಿ ಅವ್ರು ಯಾವಾಗ ಮಾಡಿದ್ರು ಅಂತಂದ್ರೆ ಪಂಚಶತಮಾನದಲ್ಲಿ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಪವಿತ್ರಾತ್ಮ ಬಂದಾದ್ಮೇಲೆನೆ ಅವ್ರು ಇನ್ನೂ ಹೆಚ್ಚಿಗೆ ಕೆಲಸನ ಮಾಡೋದಕ್ಕೆ ಸಾಧ್ಯವಾಯ್ತು. ಇಂಥ ಸಹೋದರಗಳನ್ನೇನೆ ಅವರು ತಕೊಂಡು ಅವ್ರೇನ್ ಮಾಡಿದ್ರು ಅಂದ್ರೆ ಪ್ರಮುಖರು ಯಾರು ಇರಲಿಲ್ಲ, ಎಲ್ರೂ ಕೂಡ ಗಣನಿಗೆ ಬಾರ್ದಿರೋನವ್ರನ್ನೇ ಕರ್ಕೊಂಡು ಈಗ ಅವ್ರ ಯಾವ ರೀತಿ ಬಂದಿದ್ದಾರೆ ಅಂತಂದ್ರೆ ಒಂದೊಳ್ಳೆ ಸ್ಟಾರ್ ತರ ಅಂದ್ರೆ ಬಿಬ್ಲಿಕಲ್ ಸ್ಟಾರ್ಸ್ ಆಗಿ ಅವರು ಬೆಳೆದಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರ ಒಂದು ಕ್ಯಾರೆಕ್ಟರ್ಗಳನ್ನೆಲ್ಲನು ಕೂಡ ಅವರ ಒಂದು ಲೈಫ್ ಹಿಸ್ಟ್ರಿಗಳನ್ನೆಲ್ಲನು ಕೂಡ ನಾವೀಗ ಓದಿ ನಾವೆಲ್ಲರೂ ಕೂಡ ಅವರ ರೀತಿಯಲ್ಲಿ ಬೆಳೆದ್ರೇನೆ ನಾವು ಯೇಸು ಸ್ವಾಮಿ ಅಂಗಾಂಗವಾಗಿ ಸೇರೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಅವರೊಂದು ಎಕ್ಸಾಂಪಲ್ ಆಗಿ ನಮಗ್ ತೋರಿಸಿದ್ದಾರೆ. ಅದನ್ನ ನಾವು ಫಾಲೋ ಮಾಡ್ಬೇಕಾಗಿರುತ್ತೆ. ನೋಡಿ ಈಗ ನೆಕ್ಸ್ಟ್ ಪ್ಯಾರ ಸಹೋದರಿ ಆದಂತ ಮ್ಯಾಗಿ ಸಿಸ್ಟರ್ ರೀಡ್ ಮಾಡ್ತೀರಾ ನೆಕ್ಸ್ಟ್ ಪ್ಯಾರನ? ಪ್ರಭಾವತಿ ಸಿಸ್ಟರ್ ನೆಕ್ಸ್ಟ್ ಪ್ಯಾರ ಪ್ರಕಾಶ್ ರೀಡ್ ಮಾಡಿ. ಥ್ಯಾಂಕ್ ಯು ಬ್ರದರ್. ಕರ್ತನು ತನ್ನ ಅನನ್ಯತೆಗೆ ಸೇರುವ ಸೌಭಾಗ್ಯವನ್ನು ನಮಗೆ ದಯಪಾಲಿಸುತ್ತೇನೆಂಬ ಅಂಶವು ಭರವಸೆ ನೀಡುವುದೆಂದರೆ ನಮ್ಮಲ್ಲಿದ್ದ ಕೆಲವು ಸಂಗತಿಗಳನ್ನು ಆತನು ತಿರಸ್ಕರಿಸದೆ ನಮ್ಮನ್ನು ತನ್ನ ಸತ್ಯ ಹಾಗೂ ಕೃಪೆಯ ಮೂಲಕ ಆಕಾರ ಕೊಟ್ಟು ರೂಪಿಸಿ ಕಡೆಯದಾಗಿ ಮೊದಲನೇ ಪುನರುತ್ಥಾನದಲ್ಲಿ ಪ್ರಭಾವವುಳ್ಳವರನ್ನಾಗಿ ಮಾರ್ಪಡಿಸಿ ನಮ್ಮನ್ನು ಯಾವ ಖಂಡನ ದೋಷವೂ ಇಲ್ಲದೆ ಗುಣ ಸುಂದರವಂತರನ್ನಾಗಿ ತಂದೆಯ ಮುಂದೆ ಅರ್ಪಿಸುವನು. ಆದರೂ ಮತ್ತೆ ನಾವು ನಮ್ಮ ಬಂಧುಗಳನ್ನು ಪ್ರೀತಿಸುವ ವಿಷಯಕ್ಕೆ ಒತ್ತು ಕೊಟ್ಟು ನಮ್ಮ ಎಲ್ಲಾ ಸಾಮರ್ಥ್ಯದ ಮೂಲಕವಾಗಿ ಅವರಿಗೆ ಶುಭವಾರ್ತೆ ಸಾರುವ ಈ ಸಂಗತಿಗಳಲ್ಲಿ ನಾವು ಸಹಾಯ ಮಾಡೋಣ. ಈ ಒಂದು ನಿಯಮವು ಸಹೋದರರ ವಿಷಯದಲ್ಲಿ ಪ್ರಚಲಿತವಾಗಿರುವಂತೆಯೇ ಗಂಡ ಹೆಂಡತಿಯರ ತಂದೆ ತಾಯಿಗಳ ಮತ್ತು ಮಕ್ಕಳ ವಿಷಯದಲ್ಲಿ ಇರಬೇಕು. ಹೆಂಡತಿಯು ಸತ್ಯವನ್ನು ಹೊಂದಿದ್ದೇ ಆದರೆ ಅದನ್ನು ಸಾಧ್ಯವಾದಲ್ಲಿ ಮೊದಲು ತನ್ನ ಗಂಡನ ಗಮನಕ್ಕೆ ತರುವುದಕ್ಕೆ ಸಂತೋಷಿಸಬೇಕು. ಗಂಡನು ಸತ್ಯವನ್ನು ಹೊಂದಿದ್ದೇ ಆದರೆ ಸಾಧ್ಯವಾದಲ್ಲಿ ಅದನ್ನು ಮೊದಲು ತನ್ನ ಹೆಂಡತಿಯ ಗಮನಕ್ಕೆ ತರಲು ಸಂತೋಷಿಸಬೇಕು. ತಂದೆ ತಾಯಿಗಳ ಮತ್ತು ಮಕ್ಕಳ ನಡುವೆಯೂ ಹೀಗೆ ಇರಬೇಕು. ಈ ಪ್ರಸ್ತುತ ಕಾಲದ ಸತ್ಯದ ಬೆಳಕಿಗೆ ಸೇರಿದವರಿಗೆ ಬಹು ಸಹಜವಾಗಿಯೂ ಬಹು ಸಮಂಜಸವಾಗಿಯೂ ತೋರುವ ಈ ವಿಧಾನವನ್ನು ಅನುಸರಿಸಲು ಅನೇಕ ಸಂದರ್ಭಗಳಲ್ಲಿ ಸಲಹೆ ನೀಡಲಾಗುತ್ತದೆ ಎಂಬುದಕ್ಕೆ ಕೆಲವೊಂದು ಸಾರಿ ನಮಗೆ ಆಶ್ಚರ್ಯವಾಗುವುದೆಂದು ಒಪ್ಪುತ್ತೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ ಇದರಲ್ಲಿ ಸ್ಪಷ್ಟವಾಗಿ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋ ಒಂದು ಅಂಶ ಏನಂದ್ರೆ ಪ್ರಿಯರೇ, ನಾವು ಏನಾಗಿರ್ಬೇಕು ಅಂದ್ರೆ ಈ ಒಂದು ಪ್ಯಾರಾದ್ರಲ್ಲಿ ನಮ್ಗೆ ಸ್ಪಷ್ಟವಾಗಿ ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸಭೆಯಾದಂತ ನಾವುಗಳು ಯಾವ ರೀತಿ ಒಂದು ಕರ್ತ ಈಗ ಸಭೆಗೆ ಸೇರಲ್ಪಟ್ಟಂತ ಶಿಷ್ಯಂದಿರೆಲ್ಲನೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ
ಅವರುಗಳೆಲ್ಲನೂ ಒಂದು ಒಳ್ಳೆ ರೂಪನ ಅಂದ್ರೆ ಯಾವ ತರ ಒಳ್ಳೆ ಗುಣಲಕ್ಷಣಗಳನ್ನ ಆ ಕೃಪೆ ಮೂಲಕ ಯೇಸು ಕ್ರಿಸ್ತರಂದ್ರು ಕೃಪೆ ಮೂಲಕ ಅವ್ರು ಏನಾಗಿರ್ತಾರೆ ಒಳ್ಳೆ ಗುಣಲಕ್ಷಣಗಳನ್ನೆಲ್ಲ ಹೊಂದ್ಕೊಂಡು ಅವ್ರು ಏನಾಗಿದ್ದಾರೆ ಅಂತಂದ್ರೆ ಮೊದಲನೇ ಪುನರುತ್ಥಾನದಲ್ಲಿ ಅವರೆಲ್ಲರೂ ಕೂಡ ಕ್ರಿಸ್ತನ ಸಭೆಯಾಗಿ ಸೇರಿದ್ದಾರೆ ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಅಂದ್ರೆ ಏನರ್ಥ ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾನು ಬ್ರೀಫ್ ಆಗಿ ಹೇಳಲ್ಲ, ಶಾರ್ಟ್ ಆಗಿ ಹೇಳ್ತೀನಿ. 1874 ಅಲ್ಲೇನೆ ಅಲ್ಲಿಗೆ ಸಂಬಂಧಪಟ್ಟಂತ ಕೆಲವರೆಲ್ಲ ಏನಾಗಿರ್ತಾರೆ ಅಂದ್ರೆ ಮೊದಲನೇ ಬರುವಿಕೆಲೇ ರಿಸರೆಕ್ಷನ್ ಆಗಿರ್ತಾರೆ. ಇನ್ನು ಕೆಲವರೆಲ್ಲರೂ ಅಂದ್ರೆ ಯಾವ ತರ ಅಂದ್ರೆ ಆ ಒಂದು 1874 ಬರೋವರೆಗೂ ಕೂಡ ಎಷ್ಟೋ ಜನರುಗಳೆಲ್ಲ ಏನಾಗಿರ್ತಾರೆ ಮರಣ ಒಂದು ನಿದ್ರೆಯಲ್ಲಿ ಇರ್ತಾರಲ್ಲ, ಅವರೆಲ್ಲರೂ ಕೂಡ ಸಭೆಯಾಗಿ ಸೇರಬೇಕಾಗಿರುವಂತ ಒಂದು ಅಂಶ ಇಟ್ಕೊಂಡಿರುವಂತ ಎಲ್ಲಾ ಸಹೋದರ ಮತ್ತು ಸಹೋದರಿಗಳು ಏನಾಗ್ತಾರೆ 1874 ಬಂದಾಗ ಯೇಸು ಕ್ರಿಸ್ತರ ಎರಡನೇ ಬರುವಿಕೆ ಬಂದಾಗ ಪರಶು ಆದಾಗ ಏನಾಗುತ್ತೆ ಅಂತಂದ್ರೆ ಅವಾಗ ಅವರೆಲ್ಲರೂ ಕೂಡ ಸಭೆಯಾಗಿ ಸೇರಿದ್ದಾರೆ. ಈಗ ನಾವುಗಳು ಉಳಿದಿರೋರೇ ನಾವು, ನಾವೆಲ್ರು ಕೂಡ ಏನಾಗ್ತೀವಿ ಅಂದ್ರೆ ನಾವು ಒಂದು ಅಂತ್ಯ ಕಂಡಾಗ್ಲೇನೆ ಕ್ಷಣ ಮಾತ್ರದಲ್ಲೇ ನಾವೇನಾಗ್ತೀವಿ ಮಾರ್ಪಾಟು ಹೊಂದಿ ಕ್ರಿಸ್ತನ ಒಂದು ಅಂಗಾಂಗವಾಗಿ ಸೇರ್ತೀವಿ. ಅವರೆಲ್ಲ ಏನಾಗಿದ್ದಾರೆ ಅಂದ್ರೆ ಸುಮಾರು ವರ್ಷಾನುಗಟ್ಲೆ ಅಂದ್ರೆ 1874 ವರ್ಗುನು ಕೂಡ ಏನಾಗಿದ್ರು ಅವರು ದೀರ್ಘ ನಿದ್ರೆಯನ್ನ ಹೊಂದಿದ್ರು. ಈಗ ನಾವುಗಳೆಲ್ಲ ಏನಾಗ್ತೀವಿ ಕ್ಷಣ ಮಾತ್ರದಲ್ಲೇನೆ ಮಾರ್ಪಾಟಾಗ್ತೀವಿ. ಅನೇಕ ವಚನಗಳನ್ನು ಕೂಡ ನಾವು ಸೆಕೆಂಡ್ ಕಮಿಂಗ್ ಅಲ್ಲೆಲ್ಲನೂ ಕೂಡ ನಾವು ನೋಡಿರ್ತೀವಿ. ಇದೊಂದು ಅಂಶನ ಇದ್ರಗೆ ಇನ್ಕ್ಲೂಡ್ ಮಾಡಿದೀವಿ. ಇದ್ರಲ್ಲಿ ಏನರ್ಥ ಅಂತಂದ್ರೆ ನಾವೆಲ್ಲರೂ ಕೂಡ ಒಳ್ಳೆ ಗುಣಗಳನ್ನ ಕಲ್ತ್ಕೊಂಡು ಒಂದೊಳ್ಳೆ ಸೌಂದರ್ಯ ಭಾವುತ ರೀತಿಯಲ್ಲಿ ನಾವೊಂದು ಕ್ಯಾರೆಕ್ಟರ್ಗಳನ್ನ ಡೆವಲಪ್ ಮಾಡ್ಬೇಕಂತೆ. ಹೊಸ ಸೃಷ್ಟಿಗಳಾದಂತ ನಾವುಗಳು, ನಾವುಗಳು ಹೆಂಗೆ ಸುವಾರ್ತೆ ಸಾರದು ಹಿಡ್ಕೊಂಡು ಬೈಬಲ್ ಹಿಡ್ಕೊಂಡು ನೋಡಪ್ಪ ಬಪ್ಪ ಇಲ್ಲಿ ಕುತ್ಕೊಳ್ಳಪ್ಪ ಇಲ್ಲಿ 54 ಕ್ಲಾಸಸ್ ಕೇಳಿದ್ರೇನೆ ನಿನ್ಗೆ ಸತ್ಯ ಗೊತ್ತಾಗ್ಬಿಡುತ್ತೆ ಅಂತ ಹೇಳದಲ್ವಂತೆ. ತಂದೆ ತಾಯಿಂದಿರು ಮಕ್ಕಳುಗಳು ಗಂಡ ಹೆಂಡತಿರು ಒಬ್ರು ರಕ್ಷಣೆ ಹೊಂದಿ ಇನ್ನೊಬ್ರು ರಕ್ಷಣೆ ಹೊಂದಿಲ್ದೆ ಇರೋಂಥವ್ರು ಅವ್ರು ಹೇಗೆ ವೀಕ್ನೆಸ್ ಮಾಡೋದಕ್ಕೆ ಸಾಧ್ಯ ಅಂದ್ರೆ ಅವ್ರು ಹೇಗೆ ಸತ್ಯ ಸಾರೋದಕ್ಕೆ ಸಾಧ್ಯ ಅಂದ್ರೆ ಅವರು ಸತ್ಯವೇದದ ಮುಖಾಂತರ ಯೇಸು ಕ್ರಿಸ್ತರ ಕೃಪೆಯಿಂದ ತಂದೆ ದೇವರ ಒಂದು ಗುಣಲಕ್ಷಣಗಳನ್ನ ಅವರು ಹೊಂದ್ಕೊಂಡು ಅವರೊಂದು ಕ್ಯಾರೆಕ್ಟರ್ಗಳನ್ನ ಇವ್ರಗಳಿಗೆ ತೋರಿಸ್ಬೇಕಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಅವರ ಒಂದು ಒಳ್ಳೆ ಮನಸ್ಥಿತಿನ ತೋರಿಸೋದ್ರಿಂದ ಇವ್ರಗೆಲ್ಲಾನು ಕೂಡ ಸತ್ಯಕ್ಕೆ ಬರದೇ ಇರೋರು ಕೂಡ ಸತ್ಯಕ್ಕೆ ಬರುವಂತ ಒಂದು ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ನಮ್ಗೆ ಇದ್ರಲ್ಲಿ ಹೇಳ್ಕೊಡ್ತಾ ಇದಾರೆ. ನಾವ್ ಏನಾಗಿರ್ಬೇಕು, ಸಿಡಿ ಸಿಡಿ ಮಾಡಕ್ಕೆಲ್ಲ ಹೋಗ್ಬಾರ್ದು. ಈಗ ಏನಾಗುತ್ತೆ, ಗಂಡ ರಕ್ಷಣೆ ಬಂದಿರ್ತಾರೆ, ಹೆಂಡತಿ ರಕ್ಷಣೆ ಬಂದಿರಲ್ಲ. ಗಂಡನ ಕರ್ತವ್ಯ ಏನಾಗಿರುತ್ತೆ ಅಂತಂದ್ರೆ ಹೆಂಡತಿಗೆ ಯಾವ ರೀತಿ ತೋರಿಸ್ಬೇಕು, ಒಂದೊಳ್ಳೆ ಸತ್ಯಕ್ಕೆ ಅನುಗುಣವಾದದ್ದು ಅಂದ್ರೆ ಏನು, ಈಗೇನು ಯೇಸು ಸ್ವಾಮಿ ಬಗ್ಗೆ ಹೇಳೋದು, ತಂದೆ ದೇವ್ರ ಬಗ್ಗೆ ಹೇಳೋದು, ಸತ್ಯದ ಬಗ್ಗೆ ಹೇಳೋದು, ಅದು ಹೊರತುಪಡಿಸಿ ಬೇರೆ ಎಲ್ಲ ಇನ್ನೂ ಅನೇಕ ವಿಚಾರಗಳೆಲ್ಲ ಇದೆ. ಏನು ಒಂದು ಸಂಸಾರಕ್ಕೆ ಬೇಕಾಗಿರೋ ಒಂದು ಪ್ರೀತಿ, ಒಂದು ಒಳ್ಳೆ ದಯೆ, ಒಂದೊಳ್ಳೆ ಲಕ್ಷಣಗಳೆಲ್ಲ ಇರುತ್ತಲ್ಲ, ಅದನ್ನ ಫಸ್ಟ್ ಕ್ಯಾರೆಕ್ಟರ್ಗಳನ್ನೆಲ್ಲ ತೋರಿಸ್ಬೇಕು. ಅವ್ರಿಗೊಂದು ಒಳ್ಳೆ ಮನಸ್ಸಿನ ರೀತಿಯಲ್ಲಿ ನಾವು ತೋರಿಸಿ ಒಂದೊಳ್ಳೆ ರೀತಿಯಲ್ಲಿ ನಾವು ನಡ್ಕೊಂಡ್ ಬರೋದೇ ಆದ್ರೆ ಆಗ ಖಂಡಿತವಾಗ್ಲೂ ಗಂಡ ಬಂದ್ರು ಅಂದ್ರೆ ಹೆಂಡತಿನೂ ಸತ್ಯಕ್ಕೆ ಬರೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ಅನ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಆಮೇಲೆ ಇನ್ನೊಂದು ಏನಂದ್ರೆ, ಈಗ ತಂದೆ ತಾಯಿಂದರು ಸತ್ಯಕ್ಕೆ ಬಂದಿರ್ತಾರೆ, ಮಕ್ಕಳುಗಳು ಸತ್ಯಕ್ಕೆ ಬಂದಿರೋದಿಲ್ಲ. ಏನಕ್ಕೆ ಅಂದ್ರೆ ತಂದೆ ತಾಯಿಂದರು ಈಗ ರೀಸೆಂಟ್ ಆಗಿ ಸತ್ಯನ ಕೇಳಿರ್ತಾರೆ, ಮಕ್ಕಳುಗಳು ಸತ್ಯನ ಆಗ್ಲಿಂದನೂ ಕೇಳಿರೋದಿಲ್ಲ. ಅವ್ರದೆಲ್ಲ ಏನ್ ಕತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತಂದೆ ತಾಯಿಂದರು ಏನ್ ಮಾಡ್ಬೇಕು ಅಂದ್ರೆ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ಬೇಕು, ಯಾವ ತರ ಒಂದು ಒಳ್ಳೆ ಮನಸ್ಸಿನಿಂದ ಬನ್ನಿ ಕ್ಲಾಸಸ್ಗೆ ಅಟೆಂಡ್ ಆಗಿ ಸತ್ಯನ ತಿಳ್ಕೊಳ್ಳಿ ಅನ್ನೋ ಒಂದು ವಿಚಾರಗಳನ್ನೆಲ್ಲ ಹೇಳ್ಬೇಕು. ಏನಕ್ಕಂದ್ರೆ ಮಕ್ಳು ಈಗಿನ ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, 10 ವರ್ಷ 12 ವರ್ಷಕ್ಕೇನೆ ಒಂದು ಒಳ್ಳೆ ಮೆಚ್ಯೂರಿಟಿ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಅವ್ರಿಗೆ ಯಾವ ಸತ್ಯ ಯಾವ್ದು ಸುಳ್ಳು ಅನ್ನೋ ಒಂದು ಎಲ್ಲಾನು ಕೂಡ ತಿಳ್ಕೊಳ್ಳೋಂತ ಒಂದು ಮೈಂಡ್ ಸೆಟ್ ಆಲ್ರೆಡಿ ಅವ್ರ ಹತ್ರ ಎಲ್ಲ ಇರುತ್ತೆ. ಅಂದ್ರೆ ಎಷ್ಟು 10 ವರ್ಷ 12 ವರ್ಷ ಅಂತಂದ್ರೆ ಎಷ್ಟನೇ ಕ್ಲಾಸ್ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಒಂದು 4ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ಇರ್ಬೋದಲ್ವಾ. 10 ವರ್ಷದಿಂದ 12 ವರ್ಷದಲ್ಲಿ ಇರೋರೆಲ್ಲ 4th 5th ಅಲ್ಲಿ ಇರ್ತಾರಲ್ವಾ. ಅದಕ್ಕಿಂತ ಈಗ 5ನೇ ಕ್ಲಾಸ್ 4ನೇ ಕ್ಲಾಸ್ ಬರಕ್ಕಿಂತ ಮುಂಚೆ ಅಂದ್ರೆ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೆಲ್ಲ ಈಗ ಬರ್ತಾ ಇರೋ ಜನರೇಷನ್ ಯಾವ ತರ ಇದೆ ಅಂತಂದ್ರೆ ತುಂಬಾ ಅಪ್ಡೇಟ್ ಆಗಿರೋ ಜನರೇಷನ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅವ್ರು 2ನೇ ಕ್ಲಾಸ್ 3ನೇ ಕ್ಲಾಸ್ ಅಂದ್ರೆ ಏನು, 8 ವರ್ಷ 9 ವರ್ಷದಲ್ಲೇನೆ ಇಡೀ ಲೋಕದಲ್ಲಿ ನಡೀತಿರೋಂತ ಒಂದು ಎಲ್ಲಾ ಘಟನೆಗಳನ್ನೇ ಅವ್ರು ಹೇಳೋ ರೀತಿಲಿ ಬಂದ್ಬಿಟ್ಟಿರ್ತಾರೆ. ನೋಡ್ಬೇಕಾದ್ರೆ ನಾವೆಲ್ಲರೂ ಕೂಡ ನ್ಯೂಸ್ ಎಲ್ಲ ನಾವು ನೋಡಿರ್ತೀವಿ, 3ನೇ ವರ್ಷ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬಿಟ್ಟಿದ್ದಾರೆ, ಇಡೀ ವರ್ಲ್ಡ್ ಅಲ್ಲಿರೋಂತ ಎಲ್ಲಾ ರಾಷ್ಟ್ರಗಳೆಲ್ಲ ಹೆಸರು ಹೇಳೋದು, ಎಲ್ಲಾ ರೀತಿ ಮಾತಾಡೋದು, ಸಾಂಗ್ ಆಡೋದು ಅಂತ ಎಲ್ಲಾನು ಕೂಡ ಹಲವಾರು ಕ್ಯಾರೆಕ್ಟರ್ಗಳನ್ನೆಲ್ಲನು ಕೂಡ ತೋರಿಸ್ತಾ ಇರ್ತಾರೆ. ಅದೇ ತರನೇ ಪ್ರಿಯ ಸಹೋದರ ಮತ್ತು ಸಹೋದರರೇ, ತಂದೆ ತಾಯಿಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಒಳ್ಳೆ ಮನಸ್ಸಿನಿಂದ ಅಂದ್ರೆ ಅವ್ರು ಕೇಳೋ ರೀತಿ ನಾವು ಹೇಳಿ
ಅವ್ರನ್ನ ಸತ್ಯಕ್ಕೆ ತರೋದಕ್ಕೆ ತುಂಬಾ ಪ್ರಯಾಸ ಪಡಬೇಕಾಗಿರುತ್ತೆ. ಇದು ಬಹುಮುಖ್ಯವಾದದ್ದು. ಏನಕ್ಕೆಂದ್ರೆ ಮಕ್ಕಳುಗಳು ಸತ್ಯಕ್ಕೆ ಬರ್ಲಿಲ್ಲ ಅಂದ್ರೆ ಮುನ್ ಬರುವಂತ ದಿನದಲ್ಲಿ ಅಂದ್ರೆ ಏನಂತಂದ್ರೆ ಈ ಒಂದು ಸಭೆ ಕಂಪ್ಲೀಟ್ ಆಗಿ ಆಗೋಯ್ತು ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಕ್ರಿಸ್ತನ್ ರಾಜ್ಯ ನಾವು ನೋಡೋ ರೀತಿಯಲ್ಲಿ ಅಂದ್ರೆ ಯಾವ ತರ ತುಂಬಾ ಸಮಾಧಾನವಾಗಿ ಬರೋದಿಲ್ಲ, ತುಂಬಾ ಕಷ್ಟ ಕಾರ್ಪಣ್ಯಗಳೇ ಬರೋದು. ಏನಕ್ಕೆ ಅಂದ್ರೆ ಮೂರನೇ ಮಹಾಯುದ್ಧ, ತುಂಬಾ ರೀತಿಯಲ್ಲಿ ಅನಾರ್ಕಿ ಇವೆಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅನಾರ್ಕಿ ಅಂದ್ರೆ ನಾವು ನೋಡ್ಬೇಕಾದ್ರೆ ಕಳ್ತನ, ಮೋಸ, ದರೋಡೆ, ವಂಚನೆ ಇವೆಲ್ಲನೂ ಕೂಡ ಆಗುತ್ತೆ. ಇದೆಲ್ಲದಕ್ಕೂ ಯಾರು ಸಿಗಾಕೋತಾರೆ ಅಂತಂದ್ರೆ ಸತ್ಯಕ್ ಬರ್ದೇ ಇರೋಂಥವ್ರು ಸಿಗಾಕೋತಾರೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲನೂ ಕೂಡ ಬೇಸಿಕ್ ಕ್ಲಾಸ್ ಅಲ್ಲೆಲ್ಲ ಕೇಳ್ಬಿಡ್ತೀವಿ, ಬ್ರದರ್ 1000 ವರ್ಷ ಸ್ಟಾರ್ಟ್ ಆಗೋಯ್ತು ಅಂತಂದ್ರೆ ದೇವರು ಲ್ಯಾಂಡ್ ಕೊಟ್ಬಿಡ್ತಾರೆ, ಆಮೇಲಿಂದ ಸಾವೇ ಇರೋದಿಲ್ಲ, ಎಲ್ಲರೂ ಕೂಡ ತುಂಬಾ ಸಂತೋಷವಾಗಿರ್ತಾರೆ, ಆ ರೀತಿ ಎಲ್ಲ ಹೇಳಿದ್ದೀರಾ. ಖಂಡಿತ ಆ ರೀತಿ ಆಗತ್ತೆ. ಆ ರೀತಿ ಆಗ್ಬೇಕು ಅಂದ್ರೆ ಮೊದ್ಲು ಒಳ್ಳೇದ್ ಬರಲ್ಲ, ಕೆಟ್ಟದ್ ಇನ್ನು ಅಪಾರವಾಗಿ ಹಾಗೆಯೇ ಮಹಾಸಮೂಹ ಇರುತ್ತೆ ಈ ಲೋಕದ ಮೇಲೆ. ಚಿಕ್ಕ ಹಿಂಡು ಉಂಟೋಗುತ್ತೆ, 1144 ಫಿಲ್ ಆಗೋಗುತ್ತೆ. ಫಿಲ್ ಆದ್ಮೇಲೆ ಮಹಾಸಮೂಹ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಅವರು ಲೋಕದಲ್ಲೇ ಇರ್ತಾರೆ, ಅವರು ಮತ್ತೆ ರಕ್ಷಣೆಗೆ ಬರ್ದಿರೋಂತ ಅವ್ರ ಕುಟುಂಬದವ್ರು ಇರ್ತಾರೆ, ಅವರೆಲ್ಲರೂ ಕೂಡ ತುಂಬಾ ಸಫರ್ ಪಡ್ಬೇಕಾಗಿರುತ್ತೆ, ತುಂಬಾ ಯಾತನೆ ಪಡ್ಬೇಕಾಗಿರುತ್ತೆ. ಆ ಯಾತನೆಗಳನ್ನೆಲ್ಲನೂ ಕೂಡ ಅನುಭವಿಸೇನೆ ಅವರು ಒಂದು ಒಳ್ಳೆ ರೀತಿಗೆ ಬರೋದಕ್ಕೆ ಸಾಧ್ಯ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಂದರ್ಭ ಬರಬಾರ್ದು ಅಂದ್ರೆ ನಾವು ಈಗ್ಲಿಂದ ಈಗ್ಲೇನೆ ನಾವೆಲ್ಲರೂ ಕೂಡ ಪ್ರಯಾಸ ಪಡಬೇಕಾಗಿರುತ್ತೆ. ಈಗ ನೋಡಿ ನೆಕ್ಸ್ಟ್ ಪ್ಯಾರ ಓದಿ, ಇದರಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಸತ್ಯ ವಚನ ಹೇಗೆ ಅವ್ರಿಗೆ ಸ್ಪಷ್ಟವಾಗಿ ನಾವು ತಿಳಿಸಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಬಿಟ್ಟು ಸಹೋದರಿ ಆದಂತ ನಿರ್ಮಲಾ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಂತೇನೆ. ನಿರ್ಮಲಾ ಸಿಸ್ಟರ್ ನೆಕ್ಸ್ಟ್ ಪ್ಯಾರ ಓದಿ. ಪ್ರಕಾಶ್ ಬ್ರದರ್ ನೀವು ಓದಿದ್ರಿ ಅಲ್ವಾ ಒಂದ್ ಪ್ಯಾರ, ಈಗ ಇನ್ನೊಂದ್ ಪ್ಯಾರ ಓದ್ಲಿ ಇನ್ನೊಬ್ಬರು. ಓ, ಇಬ್ರು ಒಟ್ಟಿಗೆ ಇದ್ದೀರಾ? ಓಕೆ ಓಕೆ ಸಿಸ್ಟರ್ ಓದ್ಬಿಡ್ಲಿ, ನೆಕ್ಸ್ಟ್ ಪ್ಯಾರ ನೀವು ಓದಿ ಬ್ರದರ್. ಆಯ್ತು ಬ್ರದರ್. ಬ್ರದರ್ ಅವ್ರು ಓದ್ಲಿ. ಓಕೆ ಸಿಸ್ಟರ್. ಓದಿ ಬ್ರದರ್. ಎಲ್ಲಿ ಬೇರೊಂದು ವಿಧಾನವನ್ನು ಅನುಸರಿಸಲಾಗುವುದು ಅದು ಒಂದು ವೈವಿಧ್ಯತೆಯ ಕಾರಣಕ್ಕಾಗಿರುವುದೆಂಬುದು ನಾವು ನೀಡುವ ಸಲಹೆ. ಗಂಡನು ತನ್ನ ಹೆಂಡತಿಯ ಒಳಿತಿಗಾಗಿ ಯೋಚಿಸಲಿ ಮತ್ತು ಆಕೆಯ ಗೃಹ ಕೃತ್ಯಗಳ ಸಂಬಂಧವಾಗಿ ಏರ್ಪಾಡು ಮಾಡಿ ಆಕೆಯ ಸತ್ಯವನ್ನು ಅಧ್ಯಯನ ಮಾಡಲು ಪ್ರಾರ್ಥನಾ ಕೂಟ ಮುಂತಾದವುಗಳಲ್ಲಿ ಭಾಗವಹಿಸಲು ಅನುಕೂಲ ಮಾಡಿಕೊಡಲಿ. ಸತ್ಯಕ್ಕೆ ಸೇರಿದವಳಾದ ಹೆಂಡತಿಯು ತನ್ನ ಗಂಡನ ವಿಷಯಗಳಿಗೆ ಜಾಗರೂಕತೆಯಿಂದ ಗಮನ ಕೊಟ್ಟು ಆತನೂ ಸಹ ಸತ್ಯವೇದದ ಅಧ್ಯಯನ ಮುಂತಾದ ವಿಷಯಗಳಲ್ಲಿ ಆಶೀರ್ವಾದ ಹೊಂದುವಂತೆ ಏರ್ಪಾಟು ಮಾಡಿಕೊಡಲಿ. ಪ್ರೀತಿ ಎಂಬುದು ಮನೆಯಲ್ಲಿ ಆರಂಭವಾಗುವುದು ಎಂಬ ಮಾತು ಇತರ ವಿಷಯಗಳಲ್ಲಿ ಇದ್ದಂತೆಯೇ ಧಾರ್ಮಿಕವಾದ ಪ್ರೀತಿಯ ವಿಷಯದಲ್ಲಿಯೂ ನಿಜವಾಗಿರುವುದು. ಗಂಡಂದಿರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ, ನಿಮ್ಮೆಲ್ಲಾ ಸಾಮರ್ಥ್ಯದ ಮೂಲಕವಾಗಿ ಅವರ ಆಶೀರ್ವಾದ ಪಡೆಯಲು ವಿಶೇಷವಾಗಿ ಅವರ ಆತ್ಮಿಕ ವಿಷಯಗಳಲ್ಲಿ ಉತ್ಕೃಷ್ಟವಾದ ಆಸಕ್ತಿ ಹೊಂದಿ ಅದರಲ್ಲಿ ಅವರು ಸಂತೋಷಗಳಲ್ಲಿ ಉತ್ಕೃಷ್ಟವಾದದ್ದನ್ನು ಆನಂದಿಸುವಂತೆ ಮಾಡಲಿ. ಹೆಂಡತಿಯರೇ ನಿಮ್ಮ ಗಂಡಂದರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ, ಅವರನ್ನು ಪ್ರಶಂಸಿಸಿ ಅವರು ಎಲ್ಲಾ ಒಳ್ಳೆಯವುಗಳನ್ನು ಪಡೆಯುವಂತೆ ನಿಮ್ಮ ಉತ್ತಮವಾದ ಪ್ರಭಾವವನ್ನು ಬಳಸಿ ಅವರಿಗೆ ಸಹಾಯಕರಾಗಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ನೋಡಿರ್ಬೇಕಾದ್ರೆ ಈ ಒಂದು ಪ್ಯಾರಾದಲ್ಲಿ ಈ ಒಂದು ಕಾಂಟೆಕ್ಸ್ಟ್ ಅಲ್ಲೂ ಕೂಡ ಸ್ಪಷ್ಟವಾಗಿ ನಮ್ಗೆ ಇನ್ನೂ ತಿಳಿಸಿ ಹೇಳ್ತಾ ಇದ್ದಾರೆ. ಏನರ್ಥ ಅಂತಂದ್ರೆ ನಾವೆಲ್ಲರೂ ಕೂಡ ಸತ್ಯಕ್ ಬಂದಿದ್ದೀವಿ, ಸತ್ಯಕ್ ಬಂದಾದ್ಮೇಲೆ ನಮ್ಮ ಕುಟುಂಬದಲ್ಲೇನೆ ಸತ್ಯಕ್ ಬರ್ದೇ ಇರೋಂಥವ್ರು ಕೂಡ ಇರ್ತಾರೆ. ಅವ್ರಿಗೆ ನಾವ್ ಏನ್ ತೋರಿಸ್ಬೇಕು ಅಂದ್ರೆ ಪ್ರೀತಿ ತೋರಿಸ್ಬೇಕು. ಈ ಪ್ರೀತಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮನೇಲೆ, ನಾವಿರೋಂತ ಒಂದು ಸ್ಥಳದಲ್ಲೇ, ನಾವಿರೋಂತ ಒಂದು ವಾತಾವರಣದಲ್ಲೇ ಇದು ನಾವು ಪ್ರಾರಂಭ ಮಾಡ್ಬೇಕಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ನಾನು ಮನೆಯವ್ರನ್ನೇ ಪ್ರೀತಿ ಮಾಡಿದೆ, ಈ ಒಂದು ನಮ್ಮ ಕುಟುಂಬನೇ ಪ್ರೀತಿ ಮಾಡಿದೆ, ನಮ್ಮ ಈ ಒಂದು ಸರೋವರ ಅಂದ್ರೆ ನಾವಿರುವಂತ ಒಂದು ಮಾಡ್ತಿರುವಂತ ಒಂದು ಕೆಲಸಗಳೇ ಆಗ್ಲಿ, ನಾವು ಓಡಾಡುತ್ತಿರುವಂತ ಒಂದು ಕರ್ತವ್ಯಕ್ಕೆ ಅನುಗುಣವಾಗಿ ಮಾಡುವಂತ ಎಲ್ಲಾ ಅಂಶಗಳನ್ನ ಬಿಟ್ಟು ನಾವು ಬೇರೆ ಒಂದು ನಾವು ತುಂಬಾ ಅವಲಂಬಿಸೋದು ಅದು ಸರಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸ್ಪಷ್ಟವಾಗಿ ನಮ್ಗೆ ಇದ್ರಲ್ಲಿ ತಿಳಿಸಿ ಹೇಳ್ತಾ ಇದ್ದಾರೆ. ಏನು ಅದಕ್ಕೂ ಕೂಡ ನಮ್ಗೆ ಉದಾಹರಣೆ ಕೊಟ್ರು ಏನಂದ್ರೆ ಸಹೋದರಗಳಿಗೆ ಸಹೋದರರುಗಳು ಏನಾಗಿರ್ಬೇಕು ಅಂದ್ರೆ ವಿಧಿಯರಾಗಿರ್ಬೇಕಂತೆ. ಸಹೋದರಗಳು ಏನ್ ಮಾಡ್ಬೇಕು ಅಂತಂದ್ರೆ ಸಹೋದರರನ್ನ ಗೌರವಿಸ್ಬೇಕು ಮತ್ತು ಅವ್ರಿಗೆ ಯಾವ ತರ ಅಂತಂದ್ರೆ ಸತ್ಯಕ್ಕೆ ಅನುಗುಣವಾದ ರೀತಿಯಲ್ಲಿ ಅಂದ್ರೆ ಸಭೆಯಲ್ಲಿ ಬೇಕಾಗಿರೋ ರೀತಿಯಲ್ಲಿ ಅಂದ್ರೆ ಯಾವ ತರ
ಕೂಟಗಳನ್ನ ಏರ್ಪಾಟ್ ಮಾಡೋದು. ಈಗ ನಾವೆಲ್ಲರೂ ಕೂಡ ಏನಾಗ್ಬಿಟ್ಟಿದೀವಿ, ಅಪ್ಡೇಟ್ ಆಗ್ಬಿಟ್ಟಿದೀವಿ. ನಾವೆಲ್ಲರೂ ಕೂಡ ಝೂಮ್ ಅಲ್ಲೇ ಮೀಟಿಂಗ್ ಮಾಡ್ತೀವಿ, ಝೂಮ್ ಅಲ್ಲೇ ಎಲ್ಲಾ ತರನುವೆ ಆಕ್ಟಿವಿಟೀಸ್ ಗಳನ್ನೆಲ್ಲ ಮಾಡ್ತಾ ಇದೀವಿ. ಬಟ್ ಈ ಒಂದು ಸ್ಟೇಜ್ ಬರಕ್ಕಿಂತ ಮುಂಚೆ ಅಂದ್ರೆ ಈ ಒಂದು 3 ವರ್ಷದ ಹಿಂದ್ಗಡೆ ನಾವೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ ಗ್ಯಾದರ್ ಆಗ್ತಿದ್ವಿ. ಒಂದೇ ಒಂದೇ ಒಂದು ಸ್ಥಳದಲ್ಲಿ ಎಲ್ಲರೂ ಕೂಡ ಗ್ಯಾದರ್ ಆಗಿ ಒಂದು ಸ್ಪಿರಿಚುಯಲ್ ಆಗಿ ಒಂದ್ ಒಳ್ಳೆ ಮನಸ್ಥಿತಿ ಬೆಳೆಯೋದಕ್ಕೆ ತುಂಬಾ ಅವಕಾಶ ಇತ್ತು. ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರ್ಬೇಕಾದ್ರೆ ನಾವೆಲ್ಲರೂ ಕೂಡ ಏನಾಗಿರ್ಬೇಕು, ಒಟ್ಟಾಗಿ ಸೇರೋದಕ್ಕೆ ತುಂಬಾ ಪ್ರಯಾಸ ಪಡಬೇಕು. ಇದೊಂದು ನಾವು ತಿಳ್ಕೊಬೇಕು, ಇದೊಂದು ಪ್ರೀತಿಯಲ್ಲಿ ಸೇರಂತ ಒಂದು ಕ್ಯಾರೆಕ್ಟರ್. ಹಾಗೇನೆ ಅದಕ್ ಬೇಕಾಗಿರೋ ರೀತಿ ಅಂದ್ರೆ ಮನೇಲಿ ಒಂದು ಕೂಟಗಳು ಮಾಡೋದು, ಪ್ರಾರ್ಥನೆ ಕೂಟ ಮಾಡುವಂಥದ್ದು, ಬೈಬಲ್ ಸ್ಟಡಿ ಮಾಡೋದಕ್ಕೆ ಬೇಕಾಗಿರುವಂತ ಒಂದು ರೀತಿಯಲ್ಲಿ ಸೆಟಪ್ ಮಾಡ್ಕೊಡೋದು, ಇದನ್ನೆಲ್ಲನು ಕೂಡ ಸಹೋದರರುಗಳು ಮಾಡ್ಬೇಕಂತೆ. ಹಾಗೇನೆ ಸಹೋದರರುಗಳನ್ನು ಕೂಡ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಗಂಡಂದಿರನ್ನ ಏನ್ ಮಾಡ್ಬೇಕು, ಅವರು ಗೌರವಿಸ್ಬೇಕಾ ಗೌರವಿಸ್ಬಾರ್ದ? ಗೌರವಿಸ್ಬೇಕು ಬ್ರದರ್. ಗೌರವಿಸ್ಬೇಕು ನೋಡಿ, ಇಲ್ಲೆಲ್ಲರೂ ಕೂಡ ಸಿಸ್ಟರ್ಸ್ ಮೆಜಾರಿಟಿ. ಇಲ್ಲಿ ರೇಷಿಯೋಸ್ ತಗೋತೀವಿ ಅಂತಂದ್ರೆ 91% ಸಿಸ್ಟರ್ಸ್ ಗಳಿದ್ದಾರೆ, 9% ಮಾತ್ರ ಬ್ರದರ್ಸ್ ಗಳಿದ್ದಾರೆ. ಹಾಗಿರ್ಬೇಕಾದ್ರೆ ನಾವೆಲ್ಲರೂ ಕೂಡ ಏನಾಗಿರ್ಬೇಕು ಅಂತಂದ್ರೆ, ಸಹೋದರರುಗಳೆಲ್ಲರೂ ಕೂಡ ಸಹೋದರರುಗಳನ್ನ ಗೌರವಿಸ್ಬೇಕು. ಅಂದ್ರೆ ಗಂಡಂದಿರನ್ನ ಏನಾಗಿರ್ಬೇಕು ಅಂತಂದ್ರೆ ಗೌರವಿಸ್ಬೇಕು. ಅದಾದ ಮೇಲೆ ಅವ್ರನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರೀತಿಸ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಹಾಗೇನೆ ಆ ಸಹೋದರಿಗೆ ಇನ್ನು ಹೆಚ್ಚಾಗಿ ಅವರು ಸತ್ಯಕ್ಕೆ ಬೆಳಿಬೇಕು, ಬೆಳೆಯೋದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಸಹೋದರಿಗಳು ತುಂಬಾ ರೀತಿಯಲ್ಲಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಪ್ರೋತ್ಸಾಹ ಕೊಡ್ಬೇಕಂತೆ. ಸಹೋದರಿಯರು ಸಹೋದರಿಗೆ ಪ್ರೋತ್ಸಾಹ ಕೊಡ್ಬೇಕು, ಸಹೋದರರು ಸಹೋದರಿಗೆ ಪ್ರೋತ್ಸಾಹ ಕೊಡ್ಬೇಕಂದ್ರೆ ಗಂಡ ಹೆಂಡತಿಗೆ ಪ್ರೋತ್ಸಾಹ ಮಾಡ್ಬೇಕು, ಹೆಂಡತಿ ಗಂಡನಿಗೆ ಪ್ರೋತ್ಸಾಹ ಮಾಡ್ಬೇಕು. ಸಪೋಸ್ ಇಲ್ದೆ ಇರುವಂತ ಒಂದು ಅಂಶಗಳು ಅಂದ್ರೆ, ನಾವು ಈಗ ಕೆಲವರು ಮದುವೆ ಆಗಿರ್ತಾರೆ, ಕೆಲವರು ಮದುವೆ ಆಗಿರಲ್ಲ ಬ್ರದರ್, ಇದು ಅನುಗುಣ ಯಾರಿಗೆ, ಗಂಡ ಹೆಂಡತಿಗೆ ಮಾತ್ರ, ನಾವೆಲ್ಲ ಇನ್ನೂ ಆಗಿಲ್ಲ ಅಂತ ಅನ್ಬೇಕಾದ್ರೆ ನಾವುಗಳೆಲ್ಲ ಏನಾಗಿರ್ಬೇಕು ಅಂತಂದ್ರೆ, ತಂದೆ ತಾಯಿಯಂದಿರಿಗೆ ನಮ್ಮಲ್ಲಿರುವಂತ ನಮ್ಮ ಒಡರ ಹುಟ್ಟಿದವ್ರಿಗೆಲ್ಲರಿಗೂ ಕೂಡ ನಾವು ಪ್ರೋತ್ಸಾಹ ಮಾಡ್ಬೇಕು, ಬನ್ನಿ ಸತ್ಯ ಕೇಳಿ, ಸತ್ಯ ತಿಳ್ಕೊಳ್ಳಿ ಅಂತ ಅನ್ಬಿಟ್ಟು ಪ್ರೋತ್ಸಾಹ ಮಾಡ್ಬೇಕು. ಎಲ್ಲಿವರೆಗೆ ಅವ್ರು ಕೇಳ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅವರಲ್ಲಿ ಬೆಳೆಯೋವರೆಗೆ. ಸಪೋಸ್ ಅವರಾಗವ್ರೇ ಈ ಸತ್ಯ ಬೇಡ ಅಂತ ತೊರೆದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೇನಾಗ್ಬೇಕು, ಸೈಲೆಂಟ್ ಆಗಿರ್ಬೇಕು. ಮತ್ತೆ ನಾವು ಕಿಣಕಕ್ ಹೋಗ್ಬಾರ್ದು. ಇದನ್ನೇ ನಾವು ಮಾಡೋದು ತುಂಬಾ ಮಿಸ್ಟೇಕ್. ನಾವೇನ್ ಮಾಡ್ತೀವಿ ಅಂತಂದ್ರೆ, ಓ ಇನ್ನೂ ಹೇಳ್ಬೇಕು, ಇನ್ನೂ ಹೇಳ್ಬೇಕು, 5 ವರ್ಷ 10 ವರ್ಷ 15 ವರ್ಷದಿಂದನೇ ಹೇಳ್ತಾನೆ, ಹಂಗೆಲ್ಲ ಮಾಡಕ್ ಹೋಗ್ಬಿಡ್ಬಾರ್ದು. ಎಷ್ಟು ಒಂದು ಆ ಒಂದು ಲಿಮಿಟ್ಸ್ ಅನ್ನೋದಿರುತ್ತೆ, ಅವ್ರಾಗವ್ರೆ ಸತ್ಯ ಕೇಳ್ತೀನಿ ಅನ್ನೋವರ್ಗ್ ಮಾತ್ರ ನಾವು ಹೇಳ್ಬೇಕು. ಅವ್ರಾಗವ್ರೆ ಸತ್ಯ ಬಿಟ್ಟು ಅವ್ರು ಹೊರಗಡೆ ಹೋಗ್ತಾ ಇದಾರೆ ಅಂತಂದ್ರೆ, ನಾವು ದೇವ್ರ ಚಿತ್ತ ಅಂತ ಹೇಳಿ ಸುಮ್ಮನ ಆಗ್ಬಿಡ್ಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೇನ ಫೋರ್ಸ್ ಮಾಡೋದೇ ಆದ್ರೆ ಏನಾಗುತ್ತೆ ಅಂತಂದ್ರೆ, ಅವ್ರು ಲೋಕಕ್ಕೂ ಬರಲ್ಲ, ಪರಲೋಕಕ್ಕೂ ಹೋಗೋದಿಲ್ಲ. ಏನಾಗುತ್ತಾರೆ, ಮಧ್ಯದಲ್ಲೇ ಸಿಗಾಕೋಬಿಡ್ತಾರೆ. ಆ ಒಂದು ಸಿಚುವೇಶನ್ಗೆ ನಾವು ಅವ್ರಿಗೆ ದಾರಿ ಮಾಡ್ದೇನೆ, ನಾವು ಒಳ್ಳೆ ಮೈಂಡ್ ಸೆಟ್, ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾವಿರ್ಬೇಕು. ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ಯಾರ ಓದೋಣ. ನಿರ್ಮಲಾ ಸಿಸ್ಟರ್ ನೆಕ್ಸ್ಟ್ ಪ್ಯಾರ ರೀಡ್ ಮಾಡಿ. ಹಲೋ, ಓಕೆ. ಪ್ರಭಾವತಿ ಸಿಸ್ಟರ್ ನೆಕ್ಸ್ಟ್ ಪ್ಯಾರ ರೀಡ್ ಮಾಡ್ತೀರಾ? ಬ್ರದರ್ ನಾನು ಹೊರಗಡೆ ಇದ್ದೀನಿ, ತುಮಕೂರಿಗೆ ಬಂದಿದ್ದೀನಿ. ಓಕೆ ಓಕೆ. ಮಂಜುಳಾ ಸಿಸ್ಟರ್ ನೀವು ರೀಡ್ ಮಾಡ್ತೀರಾ? ಹಾ ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್. ಮೆಸ್ಸಿಯನು ನಮಗೆ ಸಿಕ್ಕಿದನು. ಈ ವಾರ್ತೆಯೊಂದಿಗೆ ಅವರು ತಮ್ಮ ಸಹೋದರರನ್ನು ವಂದಿಸಿದರು. ಈ ಪಠ್ಯ ಭಾಗದಲ್ಲಿ ವಿವರಿಸುವವರಂತೆ, ಮೆಸ್ಸಿಯನೆಂಬ ಇಬ್ರಿಯ ಶಬ್ದವು ಗ್ರೀಕ್ ಭಾಷೆಯ ಕ್ರಿಸ್ತನೆಂಬ ಶಬ್ದಕ್ಕೆ ಸರಿಹೊಂದುವುದು. ಅನೇಕ ಶತಮಾನಗಳಿಂದಲೂ ಮೆಸ್ಸಿಯನು ವಾಗ್ದಾನ ಮಾಡಲ್ಪಟ್ಟು ಆ ಜನಾಂಗವು ತಮ್ಮ ಅನೇಕ ವಿಧವಾದ ನೋವು ಸಂಕಟಗಳಲ್ಲಿಯೂ ಆತನನ್ನು ನಿರೀಕ್ಷಿಸುತ್ತಾ ತಮ್ಮ ಪ್ರಾರ್ಥನೆಗಳ ಮೂಲಕವಾಗಿ ಆತನು ಬಂದು ಅರಸನಾಗಿ ತಮ್ಮ ಜನಾಂಗವನ್ನು ಕೇಡು ವಿಪತ್ತುಗಳಿಂದ ಬಿಡಿಸಿ ತಮ್ಮನ್ನು ಉನ್ನತ ಸ್ಥಿತಿಗೆ ತಂದು ದೇವರ ಬಲದ ಮೂಲಕವಾಗಿ ಲೋಕಕ್ಕೆ ಬೆಳಕಾಗಿ ತಮ್ಮ ಮೂಲಕವಾಗಿ ಎಲ್ಲಾ ಜನಾಂಗಗಳಿಗೆ ಆಶೀರ್ವಾದ ಉಂಟಾಗುವುದನ್ನು ಎದುರು ನೋಡುತ್ತಿದ್ದರು. ಆ ಇಬ್ಬರು ಯೇಸುವಿನೊಂದಿಗೆ ಕಳೆದ ಮಧ್ಯಾಹ್ನವು ದೇವರು ನೇಮಿಸಿದ ಯಜ್ಞದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವನು ಎಂದು ಹೇಳಿದ ಸ್ನಾನಿಕನಾದ ಯೋಹಾನನ ಮಾತು
ನಿಜವಾಯಿತೆಂಬುದನ್ನು ಮನಗಂಡರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಇದರಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ಇದುವರೆಗೂ ನಾವು ಕಲ್ತಿದ್ದೆ ಬೇರೆ, ಈಗ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ರೆ ಮೆಸ್ಸಿಯನ್ನು ನಮ್ಗೆ ಸಿಕ್ಕಿದನು ಅಂತ ಅಂದ್ಬಿಟ್ಟು ಏನ್ ಸ್ಪಷ್ಟವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮೆಸ್ಸಿಯ ಅನ್ನೋ ಒಂದು ಭಾಷೆ ಏನಾಗಿದೆ ಅಂತಂದ್ರೆ, ಇದು ಗ್ರೀಕ್ ಶಬ್ದದಿಂದ ಬಂದಂತ ಒಂದು ಭಾಷೆ. ಮೆಸ್ಸಿಯ ಅಂದ್ರೆ ಏನರ್ಥ? ಮೆಸ್ಸಿಯ ಅಂದ್ರೆ ಏನ್ ಹೇಳಿ? ಓ, ಎಲ್ರೂ ಸೈಲೆಂಟ್ ಆಗಿದ್ದೀರಲ್ಲ. ಅಭಿಷಿಕ್ತನು ಅಂದ್ರೆ ಏನು? ಸ್ಥಾನ ಹೊಂದಿರುವಂತದ್ದು ಅಂತ ಅನ್ಬಿಟ್ಟು ಅರ್ಥ. ಪ್ರಿಯ ಸಹೋದರ ಮತ್ತು ಸಹೋದರ, ಎಲ್ರು ಕೂಡ ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಮೆಸ್ಸಿಯ ಅಂತ ಅನ್ಬಿಟ್ಟು ನಾವು ನೋಡ್ಬೇಕಾದ್ರೆ, ಅಭಿಷಿಕ್ತನು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ವಾಗ್ದಾನನ ಇಡೀ ಇಸ್ರೇಲ್ಸ್ ಅವರೆಲ್ಲರೂ ಕೂಡ ಕಾಯ್ತಾ ಇದ್ರಂತೆ. ಎಲ್ಲಿ, ಯಾರು ಕೊಟ್ಟಿದ್ದು ಅಂತ ನಾವು ನೋಡ್ಬೇಕಾದ್ರೆ, ಇಡೀ ಇಸ್ರೇಲ್ಸ್ ಅವ್ರಿಗೆಲ್ಲರ್ಗು ಕೊಟ್ಟಿದ್ದು ಎಲ್ಲಿ? ಆದಾಮ ಅವಳಿಗೆ ದೇವ್ರು ಮಾಡಿದ್ರಲ್ಲ ಆ ವಾಗ್ದಾನ ಅಂತ ಅವ್ರು ಅನ್ಕೊಂಡಿಲ್ಲ, ಮರ್ತ್ ಬಿಟ್ಟಿದ್ದಾರೆ. ಅವ್ರಿಗೆಲ್ಲ ಯಾರಿಗೆ ಮೇನ್? ಎಲ್ಲಾರ್ಗು ಕೂಡ ಆದಾಮ ಅವಳು ಮೇನ್ ಆಗಿರ್ಲಿಲ್ಲ. ಯಾರು ತುಂಬಾ ಮೇನು ಅಂತಂದ್ರೆ, ಅಬ್ರಹಾಮ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಅಬ್ರಹಾಮನೇ ಇವ್ರಿಗೆಲ್ರಿಗೂ ಕೂಡ, ಇಡೀ ಯಹೂದಿಗಳಿಗೆ ಆಗ್ಲಿ, ಇಡೀ ಇಸ್ರೇಲ್ ಅಂತ ನಾವು ಓವರ್ ಆಲ್ ಅಂತ ಹೋಗ್ಬಿಡೋಣ, ಪಂಗಡಗಳು ಮಾಡೋದ್ ಬೇಡ. ಯಹೂದಿಗಳು, ಪರಿಸಾಯರು, ಸದುಕಾಯರು ಅನ್ನ ಪಂಗಡಗಳು ಮಾಡೋದ್ ಬೇಡ. ಎಲ್ರೂ ಕೂಡ ಒಂದಾಗೇನೆ ನಾವು ನೋಡೋಣ. ಇವ್ರೆಲ್ರೂ ಕೂಡ ಏನಾಗಿದ್ರು ಅಂದ್ರೆ, ಈ 12 ಕುಲದಲ್ಲಿ ಬರುವಂತ ಎಲ್ರೂ ಕೂಡ ಏನಾಗಿದ್ರು, ಇದೊಂದೇ ವಾಗ್ದಾನ ಅಂದ್ರೆ, ಮೆಸ್ಸಿ ಒಬ್ರು ಬರ್ತಾರೆ, ಬಂದು ಇಡೀ ರೋಮ್ ಸರ್ಕಾರನ ನಾಶ ಮಾಡ್ತಾರೆ. ಈ ರೋಮ್ ಸರ್ಕಾರ ನಾಶ ಮಾಡಿ ಒಳ್ಳೆ ರಾಜ್ಯನ ಮಾಡ್ತಾರೆ. ನಮ್ಗೆಲ್ರಿಗೂ ಕೂಡ ಒಂದು ಒಳ್ಳೆ ರೀತಿ, ಒಂದು ಒಳ್ಳೆ ಜೀವನನ ನಡೆಸೋದಕ್ಕೆ ದೇವ್ರು ನಮ್ಗೆ ಸುಲಭವಾದಂತ ಒಂದು ಮಾರ್ಗನ ಮಾಡ್ಬಿಡ್ತಾರೆ. ಅವರೇ ಮೆಸ್ಸಿಯಾ ಅಂತ ಅನ್ನೋ ಒಂದು ಮೈಂಡ್ ಸೆಟ್ ಅವರಲ್ಲಿ ಇತ್ತು. ಇದನ್ನೇ ಅವರು ತುಂಬಾ 2000 ವರ್ಷಗಳಿಗಿಂತನೂ ಕೂಡ, ತುಂಬಾ ವರ್ಷಗಳಿಂದನೂ ಕೂಡ ಅವರು ಕಾಯ್ತಾ ಇದ್ರು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಏನಕ್ಕೆ ಅಂತಂದ್ರೆ, ಈ ಒಂದು ವಾಗ್ದಾನನ ಯಾರಿಗ್ವೇ ದೇವ್ರು ಮಾಡಿದ್ದು ಅಂದ್ರೆ, ಆದಾಮ ಮತ್ತೆ ಅವಳಿಗೆ ಮಾಡಿದ್ದು. ಹಿಂಗೆ ಆದಿಕಾಂಡ 3:15 ವಚನ ಓದಿ. ನಿನಗೂ ಈ ಸ್ತ್ರೀಗೂ, ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಅಗತ್ಯವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಇಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು. ನೋಡಿದ್ರ ಪ್ರಿಯರೇ, ಈ ಒಂದು ಆಶೀರ್ವಾದ ಇದೆಯಲ್ಲ, ಇದು ಯಾವುದಕ್ಕೆ ಒಂದು ಅನುಗುಣವಾಗಿದೆ ಅಂತಂದ್ರೆ, ಒಂದು ಪರಲೋಕದ ಆಶೀರ್ವಾದ, ಒಂದು ಭೂಲೋಕದ ಆಶೀರ್ವಾದಕ್ಕೆ ಅನುಗುಣವಾದಂತ ಒಂದು ಆಶೀರ್ವಾದ. ಈ ಒಂದು ವಾಗ್ದಾನನ ಎಲ್ರು ಏನ್ ಮಾಡಿದ್ರು? ಮರ್ತಿದ್ರು. ಆದ್ರೆ ಇದೇ ಒಂದು ವಾಗ್ದಾನನ ದೇವ್ರು ಯಾರಿಗ್ ಮಾಡಿದ್ರು ಅಂದ್ರೆ, ಆದಿಕಾಂಡ 26:5 ನಾವು ನೋಡ್ತೀವಿ, ಅಬ್ರಾಹ್ಮನ್ ಮಾಡಿರೋ ಒಂದು ವಾಗ್ದಾನ. ವಚನ ಓದಿ, ಆದಿಕಾಂಡ 26:19 ವಚನ. ಸಾಕನ ಸೇವಕರು ತಗ್ಗಿನಲ್ಲಿ ಅಗೆಯುವಾಗ ಅವರಿಗೆ ಸೆಲೆ ನೀರಿನ ಬಾವಿಯು ಸಿಕ್ಕಿತು. ಕಂಟಿನ್ಯೂ ಮಾಡ್ಲಾ? ಕಂಟಿನ್ಯೂ ಮಾಡಿ ಸಿಸ್ಟರ್. ಕೆರಾರಿನ ದನ ಕಾಯುವವರು ಬಂದು ಆ ನೀರು ತಮ್ಮದು ಎಂದು ಹೇಳಿ ಈಸಾಕನ ದನ ಕಾಯುವವರ ಸಂಗಡ ಜಗಳವಾಡಿದ್ದರಿಂದ ಈಸಾಕನು ಆ ಬಾವಿಗೆ ಏಸೆಕ್ ಎಂದು ಹೆಸರಿಟ್ಟನು. ತರುವಾಯ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದಾಗ ಆ ದೇಶದವರು ಅದಕ್ಕಾಗಿಯೂ ಜಗಳವಾಡಿದ್ದರಿಂದ ಅವನು ಅದಕ್ಕೆ ಹೆಸರಿಟ್ಟನು. 26:5 ವಚನ ಓದಿ. ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ನೋಡಿದ್ರ ಪ್ರಿಯರೇ, ಈ ಒಂದು ವಾಗ್ದಾನನೇ ಆದಾಮನ್ಗೆ ಮಾಡಿದ್ದು. ಈ ಒಂದು ವಾಗ್ದಾನನ ಏನ್ ಮಾಡಿದ್ರು ಅಂದ್ರೆ, ಬೇರೆ ರೀತಿಯಲ್ಲಿನೆ ಆದಾಮ ಅವಳಿಗೆ ಹೇಳಿದ್ದನ್ನ ಈ ಆದಾಮನ್ಗೆ ಬೇರೆ ರೀತಿ ದೇವರು ತಿಳಿಸಿದ್ರು. ಇದನ್ನೇ ಇಡೀ ಯಹೋದಿಗಳ ಇಡೀ ಈ ಜನಾಂಗನೇ ಕಾಯ್ತಾ ಇದ್ರು. ಇಡೀ ಜನಾಂಗ ಕಾಯ್ತಾ ಕಾಯ್ತಾ ಏನಾಗತ್ತೆ ಅಂತಂದ್ರೆ, ಆಗ ಮೆಸ್ಸಿಯಾ ಬರ್ತಾರೆ. ಈಗ ನೋಡಿ ನೆಕ್ಸ್ಟ್ ಪ್ಯಾರಾ ಓದಿ, ಅದರಲ್ಲಿ ಪೇತ್ರನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಅನ್ಬಿಟ್ಟು ನಾವು ನೋಡೋಣ. ನೆಕ್ಸ್ಟ್ ಪ್ಯಾರಾ, ಸುವರ್ಣ ಸಿಸ್ಟರ್ ರೀಡ್ ಮಾಡಿ. ಬ್ರದರ್, ನನ್ನ ಹತ್ರ ಬುಕ್ ಇಲ್ಲ ಬ್ರದರ್. ಹೌದಾ, ಓಕೆ. ನೆಕ್ಸ್ಟ್ ಯಾರು ರೀಡ್ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ.
ಮೋಸ್ಟ್ಲಿ. ನಿರ್ಮಲಾ ಸಿಸ್ಟರ್ ರೀಡ್ ಮಾಡ್ತೀರಾ? ರೀಡ್ ಮಾಡಿರೋದು ಬೇಡ, ಬೇರೆ ಯಾರಾದ್ರೂ ರೀಡ್ ಮಾಡಿ. ಬೇರೆಯವ್ರಿಗೆ ಅವಕಾಶ ಕೊಡೋಣ. ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಓಕೆ ಓದ್ಲ ಬ್ರದರ್. ಸಿಸ್ಟರ್ ಇನ್ ಬೇರೆ ಯಾರಾದ್ರೂ ಇದ್ದಾರಾ ಅಂತ ನೋಡೋಣ. ಬೇರೆಯವ್ರಿಗೆ ಅವಕಾಶ ಕೊಡೋಣ. ವೀಣಾ ಸಿಸ್ಟರ್, ಅನಿತಾ ಸಿಸ್ಟರ್ ಅವ್ರು ಓದಿದ್ದಾರೆ. ವೀಣಾ ಸಿಸ್ಟರ್ ಮಾತಾಡು. ಹಲೋ ಬ್ರದರ್. ಬುಕ್ ಇಲ್ಲ ಬ್ರದರ್, ನಾನ್ ಓದ್ಲ ಬ್ರದರ್. ಎಲ್ಲ ದಾವಣಗೆರೆ ಅವರೇ ಓದ್ಬಿಟ್ರೆ ಹಂಗೆ ಓಲೋ ಆಲ್ ಓವರ್ ಕರ್ನಾಟಕ ಬೇಡವಾ? ಮಂಜಮ್ಮ ಸಿಸ್ಟರ್, ಕಮಲಮ್ಮ ಸಿಸ್ಟರ್ ರೀಡ್ ಮಾಡ್ತೀರಾ? ಹಲೋ ಓದಿ ಬ್ರದರ್. ನನ್ನ ಹತ್ರನೂ ಇಲ್ಲ ಬುಕ್. ಓಕೆ, ಯಾರ್ಯಾರ ಹತ್ರ ಇಲ್ಲ ಅವರೆಲ್ಲರೂ ಕೂಡ ನಂಗೆ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ. ಓಕೆನಾ? ಆಲ್ ರೈಟ್ ಸಿಸ್ಟರ್ ಓದ್ಬಿಡಿ. ಸಹನಾ ಸಿಸ್ಟರ್ ರೀಡ್ ಮಾಡಿ. ಹಾ ಬ್ರದರ್. ಹಾ ಓದಿ ಸಿಸ್ಟರ್, ನೆಕ್ಸ್ಟ್ ಪ್ಯಾರಾ. ಪೇತ್ರನು ಹೇಗೆ ಈ ವಾರ್ತೆಯನ್ನು ಹೊಂದಿದ್ದಾನೆಂದು ವಿವರಿಸಲಾಗಲಿಲ್ಲ. ಆದರೆ ಆತನು ಮುಂದೆ ನಡಕೊಂಡ ರೀತಿಯಿಂದ ತೀರ್ಮಾನಿಸುವುದೆಂದರೆ ಆತನು ಈ ವಿಷಯದಲ್ಲಿ ತೀರ್ಮಾನಕ್ಕೆ ಬರಲು ಆತುರದಿಂದ ಏಸುವನ್ನು ನೋಡಿ ತಿಳಿದುಕೊಳ್ಳಲು ಬಂದನೆಂದು ನಾವು ಭಾವಿಸಬೇಕು. ಏಸುವು ಆತನಿಗೆ ನೀಡಿದ ಸಾಕ್ಷ್ಯಾಧಾರಗಳು ಯಾವ ಸಂಬಂಧವಾದದೆಂದು ಹೇಳಲಿಲ್ಲ. ಆದರೆ ಅವನು ಆತನನ್ನು ನಂಬಿ ಆತನಿಗೆ ಶಿಷ್ಯನಾದನು ಹಾಗೂ ಒಂದು ಹೊಸ ಹೆಸರನ್ನು ಪಡೆದನು. ಅದು ಅವನ ಹೆಸರಿಗೆ ಸೇರಿಸಲ್ಪಟ್ಟಿತು. ಅವನು ಯೋನನ ಮಗನಾದ ಸೀಮೋನನಾಗಿದ್ದನು ಅಥವಾ ಸೀಮೋನನು ಯೋನನ ಮಗನು ಎಂದು ಕರೆಯಲ್ಪಟ್ಟಿದ್ದನು. ಈಗ ಇನ್ನು ಮುಂದೆ ಅವನು ಸೀಮೋನ್ ಪೇತ್ರನೆಂಬ ಶಿಷ್ಯನು ಎಂದು ವಿಶೇಷವಾಗಿ ಪರಿಚಿತನಾಗುವನು. ಅಂದರೆ ಸೀಮೋನನು ಒಂದು ಕುಂಡುಕಲ್ಲು ಎಂದು ಅರ್ಥ. ಹೀಗೆ ಏಸುವು ಈ ಮನುಷ್ಯನ ಬಗ್ಗೆ ತನಗಿರುವ ತಿಳುವಳಿಕೆಯನ್ನು ಆರಂಭದಲ್ಲಿ ಸೂಚಿಸಿ ಹೇಳಿದ್ದನು. ಈ ಅಪೋಸ್ತಲನು ತಾನೇ ನಂತರದಲ್ಲಿ ವಿವರಿಸಿ ಹೇಳಿರುವ ಹಾಗೆ ಆತನನ್ನು ಮುಂದಿನ ವೈಭವವಾದ ದೇವಾಲಯದಲ್ಲಿನ ಜೀವವುಳ್ಳ ಕಲ್ಲೆಂಬ ಮಾನ್ಯತೆ ಪಡೆದನು. 1 ಪೇತ್ರ 2:4-5. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, 1 ಪೇತ್ರ 2:4-5 ಓದಿ. ನಾನ್ ಓದ್ತೇನ್ರಿ. ಓದಿ ಸಿಸ್ಟರ್. 1 ಪೇತ್ರ 2:4-5. ಫಸ್ಟ್ ಪೀಟರ್ 2nd chapter 4th verse and 5th verse. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಅಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಮತ್ತು ಸಾಕು ಸಿಸ್ಟರ್. ನೋಡಿ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಸ್ಪಷ್ಟವಾಗಿ ಈ ಪ್ಯಾರಾದಲ್ಲಿ ಏನ್ ನಮಗ್ ತಿಳಿಸ್ಪಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಕಲ್ನ ಎಲ್ರು ಕೂಡ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ತಿರಸ್ಕರಿಸಲ್ಪಟ್ಬಿಟ್ಟಿದ್ರು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ನೋಡಿ ಈ ಕಲ್ಲು ಅಂತ ನಾವು ನೋಡ್ಬೇಕಾದ್ರೆ ಪೇತ್ರನ ಏನಂತ ಕರೀತಾರೆ ಅಂದ್ರೆ ಬಂಡೆಯಾಗಿ ಕರೆಯುತ್ತಾರೆ. ಇದು ಓಕೆ. ಈ ಒಂದು ಕಲ್ಲು ಅಂತಂದ್ರೆ ಯೇಸು ಕ್ರಿಸ್ತರನ್ನ ಮೆಸ್ಸಿಯಾ ಅಂತ ಅನ್ಬಿಟ್ಟು ಗೊತ್ತಿದ್ರು ಕೂಡ ಇವರೇ ಒಂದು ಒಂದು ನಿಜವಾದ ರೀತಿಯಲ್ಲಿ ದೇವರ ಒಂದು ಸ್ವರೂಪವಾಗಿ ಮನುಷ್ಯರ ಸಂಗಡ ಬಂದು ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗನ ಸಿದ್ಧ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಂಶ ಗೊತ್ತಿದ್ರು ಕೂಡ ಏನ್ ಮಾಡಿದ್ರು ಅಂದ್ರೆ ಪ್ರತಿಯೊಬ್ರು ಕೂಡ ಇದನ್ನ ನಿರಾಕರಿಸ್ಬಿಟ್ರು, ಬಿಟ್ಬಿಟ್ರು, ಈ ಕಲ್ಲನ್ನೇ ಬಿಟ್ಬಿಟ್ರು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ನೋಡಿ ಮತ್ತೆ ಇನ್ನೊಂದ್ಸರಿ ಓದಿ, 4th verse ಓದಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೋಡಿದ್ರ ಆಗಿರ್ಬೇಕಾದ್ರೆ ದಂಧೆಯ ದೇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇವರ ಒಂದು ಮುಖಾಂತರನೇ, ಇವರ ಒಂದು ರಕ್ತದ ಮುಖಾಂತರನೇ ಏನಾಗುತ್ತೆ ಅಂತಂದ್ರೆ ವಿಮೋಚನೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ವಿಮೋಚನೆ ಆಯ್ತು ಅಂದ್ರೇನೆ ನಾವೆಲ್ಲರೂ ಕೂಡ ಇಡೀ ಮನುಷ್ಯ ಕುಲನೇ ಏನಾಗುತ್ತೆ ಅಂತಂದ್ರೆ ಈ ಬಂಡೆಯ ಮುಖಾಂತರ ಅಂದ್ರೆ ಯೇಸು ಕ್ರಿಸ್ತರ ಒಂದು ರಕ್ತದ ಮುಖಾಂತರನೇ ಪ್ರತಿಯೊಬ್ಬರು ಕೂಡ ದೇವರ ಬಳಿ ಹೋಗೋದಕ್ಕೆ ಸಾಧ್ಯವಾಗಿದೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಮೆಸ್ಸಿಯನ್ ಮುಖಾಂತರನೇ ಹೋಗೋದಕ್ಕೆ ಸಾಧ್ಯ. ನೆಕ್ಸ್ಟ್ ಈಗ ಕಂಟಿನ್ಯೂ ಮಾಡಿ ಸಿಸ್ಟರ್.
ವಚನ ರೀ ಐದನೇ ವಚನ ಓದ್ಬಿಡಿ. ಜೀವಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆಲ್ರಿಗೂ ಕೂಡ ಒಂದು ಪಾಠವಾಗಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಎಲ್ರೂ ಕೂಡ ಏನಾಗಿರ್ಬೇಕು ಅಂತಂದ್ರೆ ಯೇಸು ಸ್ವಾಮಿನ ಹಿಂಬಾಲನೆ ಮಾಡಿ ನಾವು ಕೂಡ ಏನಾಗ್ಬೇಕು, ಒಂದು ಒಳ್ಳೆ ಕಲ್ಲಾಗಿ ಅಂದ್ರೆ ಈಗ ಒಂದು ಪಿರಮಿಡ್ ಕಟ್ಟೋದಕ್ಕೆ ಏನ್ ಮಾಡಿದಾರು ಎಲ್ರೂ ಕೂಡ ಅಂದ್ರೆ ಇಲ್ಲಿ ಅದ್ರ ಕೋರೆಲ್ಲನೇ ಏನ್ ಮಾಡ್ತು ಆ ಕಲ್ಲನ್ನೆಲ್ಲ ಕೂಡ ನೀಟಾಗಿ ಚಿಪ್ಪಿಂಗ್ ಮಾಡಿ ಏನು ತೊಂದರೆ ಇಲ್ಲದೆ ಏನು ಒಂದು ಡ್ಯಾಮೇಜ್ ಇಲ್ದಂತಾನೆ ತಕೊಬಂದ್ ಹೆಂಗ್ ಪಿರಮಿಡ್ ಕಟ್ರು. ಹಂಗೆ ಸಾಲೋಮನು ಕೂಡ ಏನ್ ಮಾಡ್ದ, ಒಂದು ಆಲಯನ ಕಟ್ಬೇಕಾದ್ರೆ ಒಂದು ಒಂದು ಸುತ್ತಿಗೆನೆ ಆಗ್ಲಿ ಒಂದು ಚಾಣನೆ ಆಗ್ಲಿ ಅಂದ್ರೆ ಏನು ಒಂದು ಯಾವ್ದೇ ತರ ಇನ್ಸ್ಟ್ರೂಮೆಂಟ್ ನ ಉಪಯೋಗಿಸ್ಕೊಳ್ದೆ ಹೆಂಗೆ ಆಲಯನ ಬಿಲ್ಟ್ ಮಾಡಿದ್ರು ಅದೇ ತರಾನೇ ನಾವುಗಳೂ ಕೂಡ ನಮ್ಮ ಒಂದು ರಕ್ಷಣೆನು ಕೂಡ ನಾವು ಈ ಲೋಕದಲ್ಲಿ ಎಲ್ಲಾ ವಿಧವಾದಂತ ರೀತಿಯಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಮ್ ಕ್ಯಾರೆಕ್ಟರ್ನ ಅಂದ್ರೆ ನಮ್ಮ ಒಂದು ಗುಣಲಕ್ಷಣಗಳನ್ನೆಲ್ಲಾನು ಕೂಡ ಡೆವಲಪ್ ಮಾಡ್ಕೊಂಡು ಎಲ್ರೂ ಕೂಡ ನಾವು ಸಮೃದ್ಧಿಯಾಗಿ ನಡ್ಕೊಂಡು ನಾವು ಕೂಡ ಕ್ರಿಸ್ತನ ಅಂಗಾಂಗವಾಗಿ ಸೇರ್ಬೇಕು. ಹೇಗೆ ಯೇಸು ಸ್ವಾಮಿ ಮೆಸ್ಸಿಯನಾಗಿ ಬಂದು ಇಡೀ ಲೋಕ ಜನರಿಗೆ ಒಂದು ಮಾದರಿನ ತೋರಿಸ್ಬಿಟ್ಟು ಹೋದ್ರು, ಹಾಗೇನೆ ಈ ಒಂದು 144,000 ಸದಸ್ಯರುಗಳಾಗಿರುವಂತಹ ನಾವೆಲ್ರೂ ಕೂಡ ಸದಸ್ಯರಿಗಾಗಿಲ್ಲ, ಸದಸ್ಯ ಭಾವದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ, ಈ ಒಂದು ಹಂತದಲ್ಲಿ ನಾವಿದ್ದೀವಿ. ಈ ಒಂದು ಹಂತದಿಂದ ನಾವು ಮುಂದೆ ಹೋಗ್ಬೇಕು ಅಂದ್ರೆ ನಾವು ಒಳ್ಳೆ ಒಂದು ಗುಣಲಕ್ಷಣಗಳಿದ್ರೇನೆ ನಾವು ಕೂಡ ಒಂದು ಕಲ್ಲಾಗಿ ನಾವು ಹೋಗೋದಕ್ಕೆ ಸಾಧ್ಯವಾಗಿರುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಹೇಗೆ ಯೇಸು ಸ್ವಾಮಿನೂ ಕೂಡ ಏನ್ ಮಾಡಿದ್ರು ಆ ದೀಕ್ಷಾಸ್ಥಾನ ತಗೊಂಡ್ರು, ಅವರು ಕೂಡ ಒಂದು ಒಂದು ಜೀವಿತನ ಸಮರ್ಪಿಸಿದ್ರು. ಇಲ್ಲಿರೋರು ನಾವೆಲ್ಲರೂ ಕೂಡ ಏನ್ ಮಾಡಿದೀವಿ, ನಾವೆಲ್ಲರೂ ಕೂಡ ದೀಕ್ಷಾಸ್ಥಾನ ಹೊಂದಿದ್ದೀವೇ ಇಲ್ವಾ? ಹೂನ್ರಿ ಬ್ರದರ್. ಬರೀ ಇಬ್ಬರೇ ಹೊಂದಿಲ್ಲ, ಯಾರು ಹೊಂದಿಲ್ಲ ಹಂಗಂದ್ರೆ 21 ಜನನು ಹೊಂದಿಲ್ವಾ? ಹೇಳ್ಬೇಕಲ್ಲ. ಸೊ ಏನೇ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ ತರ ಇರ್ಬೇಕು, ಓಕೆನಾ? ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲೂ ಕೂಡ ಒಂದು ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಹೇಗೆ ಯೇಸು ಸ್ವಾಮಿನೂ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು, ಅವ್ರೇನಾದ್ರೂ ಮಿಸ್ ಆಗೋಯ್ತು ಅಂತಂದ್ರೆ ಏನಾದ್ರು ಅವ್ರೇನಾದ್ರೂ ಒಂದು ತಪ್ಪಾಗಿ ಏನಾದ್ರೂ ಒಂದು ಒಂದೇ ಒಂದು ಚಿಂಕ ತಪ್ಪೇನಾದ್ರು ಆಗಿತ್ತು ಅಂತಂದ್ರು ಇಡೀ ಮನುಷ್ಯ ಕುಲಕ್ಕೇನೆ ದೇವರು ನೋಡೋಂತ ಒಂದು ಅವಕಾಶನೇ ಇರ್ತಿರ್ಲಿಲ್ಲ. ಮತ್ತಿನ್ಯಾರು ಕೂಡ ಬರೋದಕ್ಕೆ ಅಸಾಧ್ಯನೇ, ಏನಕ್ಕೆಂದ್ರೆ ಯೇಸು ಸ್ವಾಮಿ ಸ್ವಂತ ತಂದೆಯ ದೇವರ ಸ್ವಂತ ಮಗನಾಗಿರುವಂತ ಯೇಸು ಸ್ವಾಮಿ ಹೊರತುಪಡಿಸಿ ಯಾರು ಕೂಡ ಈ ಒಂದು ಹಂತಕ್ಕೆ ಬಂದು ಈ ಒಂದು ವಿಮೋಚನೆ ಕೊಡುವಂತ ಜಾಗದಲ್ಲಿ ಇನ್ಯಾರು ಕೂಡ ಇರ್ಲಿಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರ, ನಾವು ಕೂಡ ನೋಡಿದೀವಿ ಹಲವಾರು ಪಾಠದಲ್ಲಿ. ಹಾಗೇನೆ ಪ್ರಿಯರೇ, ನಮ್ಮಲ್ಲೂ ಕೂಡ ಒಂದು ಜವಾಬ್ದಾರಿ ಇದೆ. ನಾವು ಕೂಡ ಏನಾಗಿದ್ದೀವಿ, ನಾವು ಕೂಡ ಅಭಿಷೇಕನ ಹೊಂದ್ಕೊಂಡಿದೀವಿ. ನಾವೆಲ್ಲ ಹೊಂದ್ಕೊಂಡಿದೀವ ಇಲ್ವಾ? ಕೆಲವರು ಹೊಂದ್ಕೊಂಡಿಲ್ಲ, ಕೆಲವರು ಹೊಂದ್ಕೊಂಡಿದೀವಿ, ಹೌದಲ್ವಾ? ಇನ್ನು ಅನೇಕರು ಕೂಡ ಇನ್ನು ಏನಾಗಿ ಇನ್ನು ದೇವ್ರಿಗೆ ಸಮರ್ಪಣೆಯಾಗಿ ಒಪ್ಪಿಸ್ಕೊಟ್ಟಿಲ್ಲ. ಕೆಲವರು ಒಪ್ಪಿಸ್ಕೊಟ್ಟಿದ್ದಾರೆ, ಆದ್ರೆ ಇನ್ನು ಹೆಚ್ಚಾಗಿ ನಡಿಬೇಕಾಗಿರುತ್ತೆ. ಇವೆಲ್ಲ ಒಂದು ಅಂಶಗಳೆಲ್ಲ ಇರುತ್ತೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಕೂಡ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಸ್ಪಷ್ಟವಾಗಿ ಗಮನದಲ್ಲಿ ಇಟ್ಕೊಂಡು ನಾವು ರಕ್ಷಣೆಯನ್ನ ಸಾಧಿಸ್ಬೇಕು. ನಾವು ಹೇಗೆ ಯೇಸು ಸ್ವಾಮಿ ಜಯ ಹೊಂದ್ರು ಹಾಗೇನೆ ಕೂಡ ನಾವು ಜಯ ಹೊಂದ್ಬೇಕಾ ಜಯ ಹೊಂದಬಾರ್ದಾ? ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ರಕ್ಷಣೆನ ನಾವು ವಿಲಕ್ಷಣೆ ಹೊಂದಬಾರ್ದು, ಈ ಒಂದು ಅಮೂಲ್ಯವಾದತನನ ನಾವು ಕಳ್ಕೋಬಾರ್ದು, ಕಳ್ಕೊಳ್ದೆ ನಾವು ಪಡ್ಕೋಬೇಕು. ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರು ನಿಮ್ಮನ್ನ ಈ ವಾಕ್ಯಗಳ ಮುಖಾಂತರ ಆಶೀರ್ವದಿಸ್ಲಿ. ಯಾರಿಗಾದ್ರೆ ಡೌಟ್ಸ್ ಇದೆಯಾ? ಇಲ್ಲ ದೇವ್ರ ನನಗೆ.